हाय हेलो गुड मॉर्निंग नमस्ते ದಾವಣಗೆರೆ ವಿತ್ ವರುಣ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ವರುಣ್ ಮಾಡುವ ಬೆಳಗ್ಗೆಯ ಶುಭ ವಂದನೆಗಳು ಕಾಯ್ತಾ ಇದ್ರೆ ಅನ್ಸುತ್ತೆ ನನಗೋಸ್ಕರ ಹತ್ತುವರೆ ಆಗುತ್ತೆ ಬರ್ತಾರೆ ವರುಣ್ ಅವರು ಗುಡ್ ಮಾರ್ನಿಂಗ್ ಹೇಳ್ತಾರೆ ಗುಡ್ ಮಾರ್ನಿಂಗ್ ಅಷ್ಟೇ ಅಲ್ಲ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹೇಳ್ತಾರೆ ಮಾತಾಡ್ತಾರೆ ಅಂತ ಸೊ ಖಂಡಿತ ಅದಕ್ಕೋಸ್ಕರ ನಿಮ್ ಮುಂದೆ ಬಂದಿದ್ದೀನಿ ನಿನ್ನೆ ಏನ್ರಿ ಅದು ಅಬ್ಬಬ್ಬ ಮಳೆನಾ ಏನ್ ಕತೆ ಶಿವ ಶಿವ ಅದ್ರ ಬಗ್ಗೆ ಮಾತಾಡೋಣ ಕಾಲರ್ ರೆಡಿ ಇದ್ದಾರೆ ಸರ್ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಒಂದ್ ಸ್ವಲ್ಪ ವಿಷಯ ನಿಮ್ ಜೊತೆ ಹಂಚ್ಕೊಂತೀನಿ ನಮಸ್ತೆ ಯಾರು ಮಾತಾಡ್ತಿರೋದು ಸರೋಜಮ್ಮ ಅವರೇ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿಲ್ಲ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ತೀರಾ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿಲ್ಲ ಸರೋಜಮ್ಮ ಅವರೇ ನನ್ ಮಾತು ನನಗೆ ಕೇಳಿಸ್ತಾ ಇತ್ತು ಎಲ್ಲಿಂದ ಕರೆ ಮಾಡ್ತಿರೋದು ಸರೋಜಮ್ಮ ಅವರು ದಾವಣಗೆರೆಯಲ್ಲಿ ಎಲ್ಲಿ ಮೇಡಮ್ ಆರ್ಟಿ ಆಫೀಸ್ ಹತ್ರ ಚೆನ್ನಾಗಿದ್ದೀರಾ ಏನ್ ಮಾಡ್ತಾ ಬಟ್ಟೆ ಅಂಗಡಿಲಿ ವರ್ಕ್ ಮಾಡ್ತಿದ್ರ ತಿಂಡಿ ಆಯ್ತಾ ನಮ್ದು ಆಯ್ತು ಏನ್ ಮಾಡಿದ್ರಿ ತಿಂಡಿ ಇವತ್ತು ಉಪ್ಪಿಟ್ಟು ಮಾಡಿದ್ರಿ ಕಾಂಕ್ರೀಟ್ ಸೊ ಅವಾಗ ಮಾಡಿದ ಕೂಡಲೇ ಅವಾಗ ತಿಂದ್ ಖಾಲಿ ಮಾಡ್ಬಿಟ್ರ ಹೆಂಗೆ ಮಧ್ಯಾಹ್ನ ಸಂಪತ್ ಕುಮಾರ್ ಅಂತ ಸಂಪತ್ ಕುಮಾರ್ ಅಂತ ಸಂಪತ್ ಅವ್ರದ್ದು ಇವತ್ತು ಹುಟ್ಟಬ್ಬ ಅಂತ ಸಂಪತ್ ಅವ್ರಿಗೆ ಹುಟ್ಟಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಹೆಂಗೆ ಹೌದು ಇವಾಗ ನೀವು ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಊಟದ ಬಾಕ್ಸ್ ತಗೊಂಡು ಹೋಗ್ತೀರಾ ಖಂಡಿತ ಖಂಡಿತ ಹಲೋ ಅಮ್ಮ ನಮಸ್ತೆ ಚೆನ್ನಾಗಿದ್ದೀರಾ ನೆನಪಾಯ್ತು ಚೆನ್ನಾಗಿದ್ದೀರಾ ಮೇಡಮ್ ಸೂಪರ್ ಆಗಿದ್ದೀನಿ ಆಯ್ತಾ ಉಪ್ಪಿಟ್ಟು ನಮ್ಮ ಮಗಳು ಉಪ್ಪಿಟ್ಟು ಮಾಡಿದ್ರಿ ಬೇಕರಿ ಹೋಗ್ತಾಳ ಈಗ ಜೊತೆಗೆ ಬಾಕ್ಸಿಗೂ ತಗೊಂಡು ಹೋಗ್ತಾರೆ ಉಪ್ಪಿಟ್ಟು ಇವಾಗ ತಿಂಡಿ ಆಯ್ತು ದೋಸೆ ತಿನ್ಕೊಂಬಂತೆ ಸೊ ಅವ್ರು ಇವಾಗ ಬೆಳಿಗ್ಗೆ ಉಪ್ಪಿಟ್ಟು ತಿಂತಾರೆ ಮಧ್ಯಾಹ್ನ ಕಾಂಕ್ರೀಟ್ ತಿಂತಾರೆ ಅಲ್ವಾ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಬಿಸಿ ಇರೋದು ಉಪ್ಪಿಟ್ಟು ಅಂದ್ರೆ ಇವಾಗ ಬಿಸಿ ಇದ್ದಾಗ ಉಪ್ಪಿಟ್ಟು ಇರುತ್ತೆ ತಣ್ಣಗಾದ ಕಾಂಕ್ರೀಟ್ ಆಗತ್ತೆ ಹಂಗೆ ವಿಶ್ ಮಾಡಿ ಒಂದ್ಸಲ ಅಮ್ಮವರೇ ಸಂಪತ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಹುಟ್ಟಬಹುದು ಹಾರ್ದಿಕ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಅಮ್ಮ ಅಪ್ಪಾಜಿ ಪ್ರಶಾಂತ ನಮ್ಮ ಮಗ ಶೋಭಾ ಅಂತ ನಮ್ ಸೊಸಿ ಸೊ ಪ್ರಶಾಂತ್ ಹಾಗೂ ಶೋಭಾ ಅವರಿಗೆ ಅವ್ರ ಕಡೆಯಿಂದ ಹಾಯ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಿಮ್ ಮಗನ್ ಬರ್ತ್ಡೇ ಇವತ್ತು ಸೊ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಎಲ್ಲ ಖುಷಿಯಾಗಿರಿ ಅಂತ ಹೇಳಕ್ ಬಸವರಾಜ ಅಂತ ಖಂಡಿತ ಖಂಡಿತ ಸೊ ಬಸವರಾಜ್ ಅವರಿಗೂ ಸಮೇತ ನಮ್ ಕಡೆಯಿಂದ ಹಾಗೂ ಸರೋಜ್ ಅವ್ರ ಕಡೆಯಿಂದ ಹಾಯ್ ಹೀಗೆ ಕರೆ ಮಾಡ್ತೀರಿ ಅಮ್ಮ ಧನ್ಯವಾದಗಳು ಹೌದು ತುಂಬಾ ಖುಷಿ ಆಯ್ತು ಫಸ್ಟ್ನೇ ಕಾಲ್ಗೆ ಕನೆಕ್ಟ್ ಆಯ್ತು ನಿಮ್ ಹತ್ರ ಮಾತಾಡ್ತಿದ್ದೀನಿ ತುಂಬಾನೇ ಖುಷಿ ಆಯ್ತು ಖಂಡಿತ 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 ಸೊ ನೋಡ್ರಿ ಇವಾಗ ನಾವು ಮುಂಚೆ ಸಾಯಂಕಾಲ ಕಾರ್ಯಕ್ರಮ ನಡ್ಸ್ಕೊಡ್ತಿದ್ದಲ್ಲ ಸಾಯಂಕಾಲ ವಿಶ್ ಮಾಡಿದ್ರೆ ಅಯ್ಯೋ ದಿನ ಪೂರ್ತಿ ಮುಗ್ದೋಯ್ತಪ್ಪ ಅನ್ನಂಗ್ ಆಗಿರೋದು ಈಗ ಬೆಳಿಗ್ಗೆ 10 ವರೆಗೆ ಬರ್ತೀನ ಸೊ ಬೆಳಿಗ್ಗೆನ ವಿಶ್ ಮಾಡಿದ್ರೆ ಅವ್ರಿಗೂ ಒಂಥರ ಖುಷಿ ನಮಗೂ ಒಂಥರ ಖುಷಿ ಹೀಗೆ ನೋಡ್ತಾ ಇರಿ ಹೀಗೆ ನಮ್ ಕಾರ್ಯಕ್ರಮ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಖಂಡಿತ ನಾವು ಪ್ರಸಾರ ಮಾಡ್ತೀವಿ ಆಯ್ತಾ ಧನ್ಯವಾದಗಳು ಅಮ್ಮ ಕರೆ ಮಾಡ್ತಾ ಇರಿ ಹೀಗೆ ಹುಟ್ಟದಬ್ಬ ಅಂತೆ ಸೊ ಬೆಳಗ್ಗೆನೆ ನಮ್ದು ದಿನ ಹುಟ್ಟದಬ್ಬ ಇಂದ ಸ್ಟಾರ್ಟ್ ಆಯ್ತು ಸೊ ಸಂಪತ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಹುಟ್ಟಹಬ್ಬದ ಹಾರ್ದಿಕ ಶುಭಾಶಯಗಳು 6ನೇ ವರ್ಷ ಅಂತೆ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಅವ್ರ ಹತ್ರ ಮಾತಾಡೋಣ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿರೋದು ನಾವು ದಾವಣಗೆರೆಯಿಂದ ನೀವು ದಾವಣಗೆರೆಯಿಂದ ಸೊ ಯಾರು ಮಾತಾಡ್ತಿರೋದು ಅಂದ್ರೆ ನಾವು ದಾವಣಗೆರೆಯಿಂದ ಅಂತ ಪಾರ್ವತಿ ಚೆನ್ನಾಗಿದ್ದೀರಾ ವಿದ್ಯಾನಗರ ಈಶ್ವರ ಪಾರ್ವತಿ ದೇವಸ್ಥಾನ ಪಕ್ಕ ಅಲ್ಲ ಸರ್ ಅಲ್ಲ ಮತ್ತೆ ಲಾಸ್ಟ್ ಟೈಮ್ ಕೇಳಿದಾಗ ವಿದ್ಯಾನಗರ ಅಲ್ವಾ ನಿಮ್ದು ಅಲ್ಲ ಸರ್ ಅಲ್ಲ ಅಲ್ವಾ ಸೊ ಇನ್ನೊಬ್ರು ಪಾರ್ವತಿ ಇದಾರೆ ಅವ್ರಿಗೆ ನಾನು ಮೊನ್ನೆ ಕಾಲ್ ಮಾಡಿದಾಗ ಕಾಡಿಸ್ತಾ ಇದ್ದೆ ನಿಮ್ಮನ್ನ ಎಲ್ಲಿ ಬರುತ್ತೆ ಅಂತ ನಿಮ್ದೆಲ್ಲಿ ಬರುತ್ತೆ ದಾವಣಗೆರೆಯಲ್ಲಿ ನಮ್ದು ಇಲ್ಲಿ ಬಿ ಎಸ್ ಇದೆ ಅಲ್ಲ ಅಲ್ಲಿ ಬರುತ್ತೆ ಸರ್ ಬಿ ಎಸ್ ಸಿ ಎಷ್ಟೊಂದ್ ಕಡೆ ಇದೆ ಕಣ್ರಿ ಅಲ್ಲಿ ಇರೋದು ಕಾಳಿಕ ದೇವಸ್ಥಾನ ಇದೆಯಲ್ಲ ಅಲ್ಲಿ
ಹೌದ್ರ ಅಲ್ಲ ಬಿ ಎಸ್ ಸಿ ಎಷ್ಟೊಂದ್ ಅಂಗಡಿಗಳಿದಾವೆ. ಬಿ ಎಸ್ ಸಿ ಹತ್ರ ಅಂತಂದ್ರೆ ನಿಮ್ ಮನೆ ಬಿ ಎಸ್ ಸಿ ಕಾಳಿಕಾದೇವಿ ರೋಡ್ ಅಲ್ಲಿ ತುಂಬಾ ಅಲ್ಲಿದ್ದೀರಾ? ಫುಲ್ ಟ್ರಾಫಿಕ್ ಟ್ರಾಫಿಕ್ ಅಲ್ಲೇ ಬ್ಯುಸಿ ಆಗಿರ್ತೀರ ನೀವು ಪಾರ್ವತಿ ಅವರು. ಹೌದು, ಆ ಪಾರ್ವತಿ ಅವರು ಸಮೇತ ಸಿಗಲ್ಲ, ಈ ಪಾರ್ವತಿ ಅವರು ಸಮೇತ ಸಿಗಲ್ಲ ಟ್ರಾಫಿಕ್ ಅಲ್ಲಿ. ಪಾರ್ವತಿ ಅವ್ರ ಏನ್ ಮಾಡ್ಕೊಂಡಿರೋದು? ಹೌಸ್ ವೈಫ್. ಹೇಗ ಅನಿಸ್ತದೆ ಎಲ್ಲ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಮಾಡ್ಕೊಂಡಿರ್ತೀರಾ? ಅದೇ ಸರ್, ದಿನ ಡೈಲಿ ಅದೇ ಆಗುತ್ತಲ್ವಾ? ಎಷ್ಟು ವರ್ಷ ಆಯ್ತು ನೀವು ಹೌಸ್ ವೈಫ್ ಆಗಿ? ಈಗ 6 ಮಂತ್. 6 ಮಂತ್ಸ್? ಹಂಗಾದ್ರೆ ಫುಲ್ ಲೈಫ್ ಸ್ಟೈಲ್ ಚೇಂಜ್ ಆಗೋದಕ್ಕೆ ನಿಮಗೆ ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಇರುತ್ತಲ್ವಾ? ಹೆಂಗ ಅನ್ಸುತ್ತೆ ಮುಂಚೆ ಲೈಫಿಗೂ ಈಗ ಮದ್ವೆ ಆದ್ಮೇಲೆ ಲೈಫಿಗೂ? ಒಂಥರ ಚೆನ್ನಾಗಿದೆ. ಒಂಥರ ಚೆನ್ನಾಗಿದೆ. ಎಲ್ಲಾರನ್ನ ಮಿಸ್ ಮಾಡ್ಕೊಂತಿರ್ತೀರ, ಫ್ರೆಂಡ್ಸ್ ಆಗ್ಲಿ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ? ಹೆಂಗೆ ಹೋಗಿ ಬಂದು ಮಾಡ್ತಾ ಇರ್ತೀರಾ? ಸಿಕ್ತಿರ್ತಾರೆ, ಬರ್ತಾ ಹೋಗ್ತಾ ಇರ್ತೀವಿ. ಹೋಗ್ತಾ ಇರ್ತೀರಾ? ಅಮ್ಮನ ಮನೆಯಲ್ಲಿ? ಅಮ್ಮನ ಮನೆ ವಿಜಯನಗರ ಬಡಾವಣೆ. ವಿಜಯನಗರ ಬಡಾವಣೆ ಎಲ್ಲಿ? ದಾವಣಗೆರೆ. ಹಾ ಹೌದು. ಸೂಪರ್. ಹಂಗಾದ್ರೆ ನೆನ್ಸ್ಕೊಂಡಂಗೆ ಹೋಗ್ಬಿಡ್ಬೋದು. ಹೌದು. ನಿನ್ನೆ ಏನು 6 ಇಂಚಿಗೆ ಮಳೆ ಬರ್ಸ್ಬಿಟ್ರಲ್ಲ ನೀವು? ಹೌದಲ್ವಾ, ದಾವಣಗೆರೆ ಮಳೆ ಇರ್ಲಿಲ್ವಲ್ಲ ಅದಕ್ಕೆ. ಅಲ್ಲ, ಎಲ್ಲ ಸೇರಿಸಿ ಹೋಲ್ಸೇಲ್ ಆಗಿ ಒಂದೇ ದಿನ ಬಂದಂಗ ಆಗ್ಬಿಡ್ತು. ನನ್ನ ಹೆಸರು ಏನ್ ಗೊತ್ತಾ ನಿಮ್ಗೆ? ವರುಣ್ ಅಂತ ನನ್ನ ಹೆಸರು. ನಾನೇ ಅಲ್ವಾ ಬಂದಿದ್ದು, ವರುಣ ದೇವರಾಯ ಮಳೆರಾಯ. ಓ, ನಿಮ್ ಹೆಸರಲ್ವಾ? ನೆನಪೇ ಇಲ್ಲ ನೋಡಿ. ನನ್ನ ಕೃಪೆ. ಓ, ನಿಮ್ಮ ಕೃಪೆ ಇಲ್ಲ. ದಾವಣಗೆರೆ ಮಳೆ, ದಾವಣಗೆರೆ ಮಳೆ ಯಾವ ರೇಂಜಿಗೆ ಬಂದ್ಬಿಡ್ತಲ್ವಾ? ಬೆಳಗ್ಗೆಯಿಂದ ಬರ್ತಾನೆ ಇತ್ತು, ನಿತ್ಕೊಂಡೇ ಇಲ್ಲ. ಮಧ್ಯೆ ಎಲ್ಲ ಇಂಟರ್ವ್ಯೂಲ್ ತರ ಒಂದ್ ಸ್ವಲ್ಪ ಹೊತ್ತು ನಿತ್ಕೊಂಡಂಗಾಯ್ತು, ಮತ್ತೆ ರಾತ್ರಿ ಎಲ್ಲ ಹೊಡಿತಾನೆ ಇತ್ತು. ಎಷ್ಟೊತ್ತಿಗೆ ನಿತ್ಕೊಂತ ಅಂತ ಗೊತ್ತಾಗ್ಲೇ ಇಲ್ಲ. ಪಾರ್ವತಿ ಅವ್ರೆ, ಯಾರಿಗಾದ್ರೂ ಶುಭಾಶಯ ಕೋರೋದಿತ್ತಾ? ಖಂಡಿತ ವಿಶ್ ಮಾಡಿ. ಕರ್ಣ ಅಂತ ಅವ್ರ ಹೆಸರ? ಕರ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪಾರ್ವತಿ ಅವ್ರ ಕಡೆಯಿಂದ ಹಾಗೂ ನಮ್ ಕಡೆಯಿಂದ. ಮತ್ತೆ ಯಾರಿಗಾದ್ರೂ ಶುಭಾಶಯ ಕೋರೋದಿತ್ತ? ನಿಮ್ ಅಮ್ಮಂಗೆ, ಆಮೇಲೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ, ಫ್ರೆಂಡ್ಸ್ಗೆ, ಎಲ್ರಿಗೂ ಸಮೇತ ಹಾಯ್. ನೋಡ್ರಿ, ನೀವ್ ಹೇಳಿಲ್ಲ ಅನ್ನೋ ಸಮೇತ ನಾನೇ ಒಂದ್ ನೆನಪ್ ಮಾಡ್ತಾ ಇರ್ತೇನೆ. 6 ತಿಂಗಳು ಆಯ್ತಲ್ಲ ಮದ್ವೆ ಆಗಿ, ಸೊ ಹಂಗಾಗಿ ಜಾಸ್ತಿ ಆ ಕಡೆಗೆ ಇರುತ್ತಲ್ವಾ? ಹೌದು. ಹಂಗಾಗಿ ಇವಾಗ ಯಾರಿಗೂ ಹಾಯ್ ಹೇಳಿಲ್ಲ. 1 ವರ್ಷ ಆದ್ಮೇಲೆ ಫ್ರೆಂಡ್ಸ್ಗೆ ಎಲ್ರಿಗೂ ಹಾಯ್ ಅಂತೀರಾ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಹಾಯ್ ಅಂತೀರಾ. ಪಾರ್ವತಿ ಅವರೇ, ಹೀಗೆ ಕರೆ ಮಾಡ್ತೀರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮೊದಲನೇ ಕಾಲರ್ ಸಮೇತ ಬರ್ಡೇ ಇತ್ತು ಅಂತ ವಿಶ್ ಮಾಡಿದ್ರು. ಸೆಕೆಂಡ್ ಕಾಲರ್ ಕೂಡ ಅವಾಗಲೇ ಒಂದ್ ವಿಶಸ್ ಹೇಳಿದ್ದಾಯ್ತು, ಕರ್ಣ ಅವ್ರ ಹುಟ್ಟಿದಬ್ಬ ಅಂತ. ಕರ್ಣ ಅವರಿಗೂ ಸಮೇತ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ದಿನ ಎಷ್ಟು ಚೆನ್ನಾಗಿ ಹೋಗ್ತಿದೆ ನೋಡಿ, ಸೊ ಯಾವಾಗಲೂ ಖುಷಿ ಖುಷಿಯಾಗಿ ನಡ್ಕೊತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎರಡು ಸಮೇತ ಬರ್ಡೇ ಆಯ್ತು, ಮತ್ತೆ ಯಾರ್ಯಾರ್ದು ಹುಟ್ಟುಹಬ್ಬ ಇದೆ ಅವ್ರಿಗೆಲ್ರಿಗೂ ಸಮೇತ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಯಾರ್ಯಾರು ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಂತಿದಾರೋ ಅವ್ರಿಗೆಲ್ರಿಗೂ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಕಡೆಯಿಂದ ಹೋಲ್ಸೇಲ್ ಅಂತಾರಲ್ಲ, ಆ ಥರ ಎಲ್ರಿಗೂ ಸಮೇತ ವಿಶಸ್ ಹೇಳಿದ್ದಾಯ್ತು, ಶುಭಾಶಯ ಕೋರಿದ್ದೀನಿ. ಹಾಗೆ ನಿಮ್ಮ ಕಡೆಗೂ ಸಮೇತ ಯಾರದಾದ್ರೂ ಹುಟ್ಟಿದಬ್ಬ ವಿವಾಹ ವಾರ್ಷಿಕೋತ್ಸವ ಇರುತ್ತಲ್ವಾ, ಹಾಗೆ ನಮ್ಮಿಬ್ರು ಕಾಲರ್ ಹತ್ರ ಮಾತಾಡಿದ್ವಿ, ಅವ್ರ ಹತ್ರ ವಿಶಸ್ ಕೂಡ ಹೇಳಿಸಿದ್ದಾಯ್ತು. ಹಾಗೆ ನಿಮ್ಮವ್ರದ್ದು ಕೂಡ ಯಾರಾದ್ರೂ ವಿಶಸ್ ಇರುತ್ತಲ್ಲ, ಖಂಡಿತ ಮತ್ತೆ ಕರೆ ಮಾಡಿ. ಸೊ ಹೇಗೆ ಕರೆ ಮಾಡೋದಪ್ಪ, ಕೆಳಗಡೆ ನಂಬರ್ ತೋರಿಸ್ತಾ ಇದೆಯಲ್ಲ, ಅದೇ ನಂಬರ್ಗೆ ಡಯಲ್ ಮಾಡಿ ನಮ್ಮ ಜೊತೆ ಮಾತಾಡಿ. ನಾವು ಕಾಯ್ತಾ ಇರ್ತೀವಿ ಯಾರ್ಯಾರ್ದು ಬರ್ಡೇ ಇದೆ ಅವ್ರಿಗೆಲ್ಲ ವಿಶ್ ಮಾಡಬೇಕು ಅಂತ. ನಮಗೂ ಬರ್ಡೇ ವಿಶಸ್ ಮಾಡಬೇಕು ಅಂದರೆ ಏನೋ ಒಂಥರ ತುಂಬ ಅಂದರೆ ತುಂಬ ಖುಷಿಯಾಗಿರುತ್ತೆ. ಅದೇ ಥರನೇ ಇಬ್ರಿಗೆ ವಿಶ್ ಮಾಡಿದ್ದೀವಿ, ಇನ್ನು ಎಷ್ಟು ಜನದ ಬರ್ಡೇ ಇದೆಯೋ ಅವ್ರಿಗೆಲ್ರಿಗೂ ಸಮೇತ ವಿಶ್ ಮಾಡಬೇಕು. ಹೋಲ್ಸೇಲ್ ಆಗಿ ಅಂತೂ ಮಾಡೇ ಮಾಡ್ತೀವಿ ಕಣ್ರಿ. ಸ್ಪೆಸಿಫಿಕ್ ಆಗಿ ಅವ್ರ ಹೆಸರು ಏನು ಎತ್ತ ಯಾರು ಅಂತ ಗೊತ್ತಾಗ್ಬಿಟ್ಟು ಇನ್ನು ವಿಶ್ ಮಾಡಿದ್ರೆ ಇನ್ನೂ ಖುಷಿಯಾಗಿರುತ್ತೆ. ಏ, ಇವತ್ತು ಅವ್ರಿಗೆ ಮಾಡಿದ್ವಪ್ಪ ವಿಶಸ್ಸು, ಇವ್ರಿಗೆ ಮಾಡಿದ್ವಪ್ಪ ಅಂತ. ಸೊ ನಮ್ಮ ಕಾರ್ಯಕ್ರಮ ಬೆಳಿಗ್ಗೆ ನಡೆಸ್ಕೊಡ್ತೀರಾ ಉದ್ದೇಶನೇ ಅದಲ್ವಾ? ಸಾಯಂಕಾಲ ನಡೆಸ್ಕೊಡ್ತೀವಿ ಅಂದರೆ ಬರ್ಡೇ ಇನ್ನೇನು ಆನಿವರ್ಸರಿ ಇನ್ನೇನು ಮುಗಿದು ಹೋಗ್ಬಿಟ್ಟಿರುತ್ತೆ. ಅವಾಗ ಯಾರಿಗಾದರೂ ಫೋನ್ ಮಾಡಿ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ರೆ ಬೈತಾರೆ, ಏನಪ್ಪ ಇವಾಗ ನೆನಪಾಯ್ತಾ ನನ್ನ ಬರ್ಡೇ, ಇವಾಗ ನೆನಪಾಯ್ತಾ ನಮ್ಮ ಆನಿವರ್ಸರಿ. ಅವೆಲ್ಲ ಜಗಳ ಬೇಡ ಬೇಡ ಸರ್. ನಮ್ಮ ಕಾರ್ಯಕ್ರಮ ಬೆಳಿಗ್ಗೆ ನಡೆಸ್ಕೊಟ್ಟಾಗ ನೀವು ಕರೆ ಮಾಡಿ ವಿಶಸ್ ಅವ್ರ ಶುಭಾಶಯ ಕೋರಿದ್ರೆ, ಬೆಳಿಗ್ಗೆ ಬೆಳಿಗ್ಗೆನೇ ಶುಭಾಶಯ ಕೋರಿದ್ರಪ್ಪ ಪರವಾಗಿಲ್ಲ, ಎಲ್ಲ ನೆನಪಿದೆ ಅವ್ರ ವಿಶಸ್ ಹೇಳೋದಲ್ದಲೆ ವಾಹಿನಿ ಕಡೆಯಿಂದನೂ ಸಮೇತ ವಿಶಸ್ ಎಲ್ಲ ಹೇಳಿದ್ರು. ನಮಸ್ತೆ ದಾವಣಗೆರೆಯಿಂದ ಅವ್ರು ಕರೆ ಮಾಡಿ ಎಲ್ಲ ಮಾತಾಡ್ಬಿಟ್ಟು ಶುಭಾಶಯ ಎಲ್ಲ ಕೋರಿದ್ರು. ಹಾಗೆ ಮೇನ್ ಆಗಿ ವರುಣ್ ಅವರು ಸಮೇತ ಶುಭಾಶಯ ಕೋರಿದ್ರು ಅನ್ನೋ ಖುಷಿ ಇರುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ನಡೆಸ್ಕೊಡ್ತಿದ್ದೀವಿ, ಮತ್ತೆ ಇನ್ಯಾಕೆ ತಡ, ಯಾರು ಕಾಯೋದೇ ಬೇಡ. ಖಂಡಿತ ಒಬ್ಬೊಬ್ಬರೇ ಕರೆ ಮಾಡಿ ಎಲ್ರಿಗೂ ಸಮೇತ ಯಾರ್ಯಾರ್ದು ಬರ್ಡೇ ಇದೆ ಎಲ್ಲ ನೆನೆಸ್ಕೊಳ್ಳಿ. ಮರಿಬೇಡಿ, ನಿಮಗೆ ಇನ್ನೇನು ಫೇಸ್ಬುಕ್ ಇರುತ್ತೆ, ವಾಟ್ಸಪ್ ಇರುತ್ತೆ, ಯಾರಾದರೂ ಸ್ಟೇಟಸ್ ಆಗಿರ್ತಾರೆ ಫೇಸ್ಬುಕ್ಕಲ್ಲೂ ಸಮೇತ ನೋಡಿ, ಯಾರ್ದಾದ್ರು ಫ್ರೆಂಡ್ಸ್ ಬರ್ಡೇ ಇರುತ್ತಲ್ಲ ನೋಡಿಕೊಂಡು ಕರೆ ಮಾಡಿ ವಿಶ್ ಮಾಡಿ, ಫ್ರೆಂಡ್ಸ್ ಎಲ್ಲರೂ ಖುಷಿ ಆಗ್ತಾರೆ. ನಾವು ಕೂಡ ಹಾಗೆ ಮಾಡ್ತಿರ್ತೀವಿ. ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ನಮಸ್ತೆ, ಕೇಳಿಸ್ತಾ ಇದ್ದೀರಾ ಮಾತಾಡ್ತಿರೋದು?
ಯಾರು ಮಾತಾಡ್ತಿರೋದು? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ? ಮಾಡಿಲ್ಲ. ನನ್ನ ಮಾತು ನನಗೆ ಕೇಳಿಸ್ತದೆ, ಸ್ವಲ್ಪ ಕಡಿಮೆ ಮಾಡಿ ಮಾತಾಡ್ತೀರಾ? ಹೇಳಿ ನಿಮ್ಮ ಹೆಸರು. ಸಂಜನಾ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು? ಮತ್ತೆ ಟಿವಿ ನೋಡ್ಕೊಂಡೆ ಉತ್ತರ ಕೊಡ್ತಿದ್ರ, ಅದಕ್ಕೆ ನೀವು ಲೇಟ್ ಲೇಟ್ ಆಗಿಲ್ಲ ಆನ್ಸರ್ ಮಾಡ್ತಾ ಇದೀರಾ. ದಾವಣಗೆರೆಯಲ್ಲಿ ಎಲ್ಲಿ ಸಂಜನಾ ಅವರು? ದಾವಣಗೆರೆಯಲ್ಲಿ ಎಲ್ಲಿದ್ದೀರಾ? ಸಂಜನಾ ಅವ್ರು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿಲ್ಲ. ಗಾಂಧಿನಗರ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ತೀರಾ ಪ್ಲೀಸ್? ಹಲೋ. ಹಾ ಸಂಜನಾ ಅವರ ಟಿವಿ ವಾಲ್ಯೂಮ್ ಕಡಿಮೆ ಆಯ್ತಾ? ಹೇಳಿ, ಏನ್ ಓದ್ತಾ ಇದೀರಾ, ಏನ್ ಮಾಡ್ಕೊಂಡಿದ್ದೀರಾ? ಸ್ಕೂಲು ಒಂಬತ್ತನೇ ಕ್ಲಾಸಾ? ಎಂಟನೇ ಕ್ಲಾಸ್ ಮುಗಿದು ಇವಾಗ ಒಂಬತ್ತನೇ ಕ್ಲಾಸ್ ನಿಮ್ದು? ಹಂಗಾದ್ರೆ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಯ್ತಾ? ಯಾವಾಗಿಂದ ಸ್ಕೂಲ್ ಸ್ಟಾರ್ಟ್ ಆಗಿರೋದು? ಯಾವಾಗ ಸ್ಟಾರ್ಟ್ ಆಯ್ತು ಸ್ಕೂಲು? ದಯಮಾಡಿ ವೀಕ್ಷಕರೇ, ನನಗೆ ಬೇಜಾರಾಗ್ತಿದೆ. ಸಂಜನಾ ಹತ್ರ ಮಾತಾಡ್ಬೇಕು ಅಂತ ತುಂಬಾ ತುಂಬಾ ಖುಷಿಯಾಗಿದ್ದೆ. ಯಾರಿಗಾದ್ರೂ ಹುಟ್ಟಿದಬ್ಬ ಆಗ್ಲಿ, ಇಲ್ಲ ಏನಾದ್ರು ಸಂಗತಿಗಳು ಏನಾದ್ರು ಹೇಳ್ತಾರೆ, ವಿಶೇಷ ಸುದ್ದಿ ಏನಾದ್ರು ತಿಳ್ಕೊಬೋದು ಅಂತ ಅನ್ಕೊಂತಿದ್ದೆ. ಸೊ ಕಾಲ್ ಡಿಸ್ಕನೆಕ್ಟ್ ಆಯ್ತು. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನಾನು ಯಾವಾಗೋ ಕ್ವಶನ್ ಕೇಳಿ ನೀವು ಯಾವಾಗೋ ಆನ್ಸರ್ ಹೇಳಿದ್ರೆ, ಎಕ್ಸಾಮ್ ಅಲ್ಲಿ ಫಸ್ಟೇ ಕ್ವಶನ್ಗೆ ಸೆಕೆಂಡ್ ಆನ್ಸರ್ ಬರೆದು ಸೆಕೆಂಡ್ನೇ ಕ್ವಶನ್ಗೆ ಫಸ್ಟ್ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ? ಇಲ್ಲ ಅಲ್ವಾ? ಸೊ ಹಾಗೆ ಆಗುತ್ತೆ. ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಅಥವಾ ಕಡಿಮೆ ಮಾಡಿದ್ರೆ ಸಮೇತನೂ ಓಕೆ, ನನಗೆ ಕೇಳಿಸ್ಲಾರ್ದಲ್ಲೆ ಟಿವಿ ಕಡೆ ನೋಡ್ಕೊಳ್ಳೋದ್ರಲ್ಲಿ ನನ್ನ ಹತ್ರ ಮಾತಾಡಿದ್ರೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಯಾರು ಸರ್ ನೀವು ಕರೆ ಮಾಡಿದ್ರೆ? ನನಗೆ ಹೇಳ್ತಿದ್ದೀರಾ, ಚೆನ್ನಾಗಿದ್ದೀರಾ? ಹಾ ಹೌದು, ದಾವಣಗೆರೆ. ನಮ್ಮ ಇದು ನಮಸ್ತೆ ದಾವಣಗೆರೆ. ಹಾ ನಮಸ್ತೆ ದಾವಣಗೆರೆ ಸರ್. ನಿಮ್ ಹೆಸರು ಸರ್? ಶಾಂತರಾಜ್ ವಾಲ್ಮೀಕಿ ಅಂತ, ಕೇಬಲ್ ಆಪರೇಟರ್ ಅಧ್ಯಕ್ಷ ದಾವಣಗೆರೆ ಜಿಲ್ಲಾ. ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಹಾ ಸರ್, ಆರಾಮಿದ್ದೀವಿ. ಮಳೆ ಏನ್ ಜೋರ್ ಇದೆಯಲ್ಲ ಸರ್? ಹಾ ಸರ್, ನಿನ್ನೆ ನೋಡ್ರಿ ಯಾವ ರೇಂಜ್ ಆಗಿ ಬಂದ್ಬಿಡ್ತಲ್ವಾ, ತುಂಬಾ ಮಳೆ ಮಳೆ. ಹೌದೌದೌದು, ಭಾರಿ ಮಳೆ ಎಲ್ಲಾ ಕಡೆನು ಮಳೆ, ಎಲ್ಲಾ ಕಡೆನು ಮಳೆ. ಆಮೇಲೆ ಹೇಳ್ಬೇಕು ಅಂದ್ರೆ ಅಪ್ಪಾಜಿ ಅಮ್ಮ ನಿನ್ನೆ ಬೆಂಗಳೂರಿಗೆ ಹೋಗಿದ್ರು, ಬೆಂಗಳೂರಲ್ಲಿ ಅಷ್ಟು ಮಳೆ ಇಲ್ಲಂತೆ, ದಾವಣಗೆರೆಲಿ ಅಷ್ಟು ಮಳೆ ಬಂತು ನಿನ್ನೆ. ಹೌದು ದಾವಣಗೆರೆ, ಇಲ್ಲಿ ನಮ್ಮ ನಮ್ದಿಲ್ಲಿ ಈ ಚನ್ನಗಿರಿ ತಾಲೂಕು ದಾಗಿನಕಟ್ಟೆ ಅಂತ ಬಸವಪಟ್ಟಣ. ದಾವಣಗೆರೆ ಸುತ್ತಮುತ್ತ ತುಂಬಾ ಕಡೆ ಮಳೆ ಆಗ್ಬಿಟ್ಟಿದೆ ಆಕ್ಚುಲಿ ನಿನ್ನೆ. ಹೌದೌದು, ಜಿಲ್ಲಾ ಜಿಲ್ಲಾವಾರು ಮಳೆ. ಅಧ್ಯಕ್ಷರು ಅಂತ ಹೇಳಿರಲ್ಲ, ಏನಾದ್ರು ತೊಂದರೆ ಆಗಿದೆಯಾ ಸರ್ ಅಷ್ಟು ಮಳೆ ಬಂದಿದ್ದಕ್ಕೆ? ಏನ್ ಪರವಲ್ಲ, ಆಗಿದೆ. ನಮ್ಮ ಆಪರೇಟರ್ಗಳ ಬಾರಿ ಸಾಹಸ ಸಾಹಸ ವೃತ್ತಿ ಅವ್ರದ್ದು, ಬೇಗ ಕೆಲಸ ಮಾಡಿಸ್ತಾರೆ. ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂದ್ರೆ ಏನಾದ್ರು ಮಳೆ ಬರಲಿ, ಬಿಸಿಲಿರ್ಲಿ, ಏನೇ ಇದ್ರು ಸಮೇತ ಎಲ್ಲಾರು ಸಮೇತ ಕಾರ್ಯಕ್ರಮ ಕುತ್ಕೊಂಡು ನೋಡ್ಬೇಕು ಮಾಡ್ಬೇಕು ಅಂತ ಎಷ್ಟೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಹೌದು, ಸೊ ಕೇಬಲ್ ಆಪರೇಟರ್ಸ್ ನಿಜವಾಗ್ಲೂ ಸಮೇತ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ನಮ್ ಕೇಬಲ್ ವಿ1 ಕೇಬಲ್ ನಲ್ಲಿ ನಮ್ಮ ನಮ್ಮ ಇದು ಆಪರೇಟರ್ ಬಹಳ ಸಾಹಸ ಜೀವಿಗಳು, ಒಳ್ಳೆ ಕೆಲಸ ಮಾಡ್ತಾರೆ. ನಿಜ ಸರ್, ನಿಜ ನಿಜ. ಯಾವ್ದೇ ಟೈಮಿಂಗ್ಸ್ ಆದ್ರೂ ಸಮೇತ ಪರವಾಗಿಲ್ಲ, ಯೋಚನೆ ಮಾಡಲ್ಲ, ಒಟ್ಟಿನಲ್ಲಿ ಎಲ್ರು ಸಮೇತ ಖುಷಿಯಾಗಿರ್ಬೇಕು ಅಂತ ಮಾಡ್ತಾರೆ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಓಕೆ 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 ಸರ್. ಯಾರಿಗಾದ್ರೂ ಶುಭಾಶಯ ಕೋರೋದಿತ್ತ ಇವತ್ತು? ಹಾ, ನನ್ನ ಮಗಳು ಸಿಂಧು ಅಂತಂದು. ಸಿಂಧು ಅವ್ರದ್ದು ಇವತ್ತು ಹುಟ್ಟಿದಬ್ಬನ? ಹೌದು, ಹುಟ್ಟಿದಬ್ಬ. ಸಿಂಧು ಅವ್ರ ಹುಟ್ಟಿದಬ್ಬ ಅಂತ ಇವತ್ತು ಸಿಂಧು ಅವರಿಗೆ ಹುಟ್ಟಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಹೀಗೆ ಕರೆ ಮಾಡ್ತೀರಿ ಸರ್, ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಕೇಬಲ್ ಸರ್ ಲೈನಲ್ಲಿ ಇದ್ದೀರಾ? ಏನ್ ಸರ್? ಸರ್, ಕೇಬಲ್ ಆಪರೇಟರ್ಸ್ ಎಲ್ಲರಿಗೂ ಏನಾದ್ರೂ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಇದು ಕಸ್ಟಮರ್ಗೆ ಬಹಳ ಸ್ಪಂದಿಸಿ ಒಳ್ಳೆ ಕೆಲಸ, ಅಲ್ಲೊಂದು ಒಳ್ಳೆ ಪ್ರೋಗ್ರಾಮ್ ಕೊಡ್ತಿದ್ದಾರೆ. ಹಾಗೆ ನಮ್ಮ ವಿ1 ಕಂಪನಿಯವರು ಸಹ ಬಹಳ ಸಹಕಾರದಿಂದ ನಮ್ಗೆಲ್ಲ ಒಳ್ಳೆ ಇದಾಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಹೀಗೆ ಮಾಡ್ತಾ ಇರಿ ಸರ್, ಹೀಗೆ ಪ್ರೋತ್ಸಾಹ ಮಾಡ್ತಾ ಇರಿ. ಆಲ್ರೆಡಿ ನಮ್ಮ ಚಿದಾನಂದ್ ಅವರು. ಹೌದು ಸರ್, ಅವರು ದೊಡ್ಡ ಕೈ ಸರ್, ದೊಡ್ಡ ಕೈ ದೊಡ್ಡ ಮನ್ಸು ಅವ್ರದ್ದು. ಓಕೆ ಸರಿ ಸರ್, ಧನ್ಯವಾದಗಳು. ನಿಮ್ ಕಡೆಯಿಂದ ಅವ್ರಿಗೆ ಹಾಯ್ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೇಬಲ್ ಆಪರೇಟರ್ಸ್ ಹೆಂಗಿರುತ್ತಲ್ವಾ, ಸೊ ಅವರಿಗೆಲ್ಲರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀರಾ ಅಂತಂದ್ರೆ ಹೇಳಿದ್ರು. ಸೊ ಏನೇ ಟೈಮ್ ಇದ್ರೆ ಸಮೇತ ಟೈಮ್ ಲೆಕ್ಕನೇ ಮಾಡಲ್ಲ, ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ಎಲ್ರಿಗೂ ಸಮೇತ ಒಳ್ಳೇದಾಗಲಿ, ಎಲ್ಲರೂ ಕಾರ್ಯಕ್ರಮ ನೋಡಲಿ, ಕುತ್ಕೊಳ್ಳಿ ಅಂತಂದೇಳಿ
ಎಷ್ಟೆಲ್ಲ ಶ್ರಮ ಪಡ್ತಾರೆ. ಸೊ ನಿಜವ್ರು ನಾವು ಸುಮ್ಮನೆ ಕುತ್ಕೊಂಡು ನೋಡ್ತೀವಿ ಕಾರ್ಯಕ್ರಮ ಏನೋ ಬಂತು ಹೋಯ್ತು ಅಂತಂದು. ಸೊ ಅದೊಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂದರೆ ಅದ್ರ ಹಿಂದೆ ಎಷ್ಟು ಜನ ಇರ್ತಾರೆ, ಎಷ್ಟು ಕಷ್ಟಪಡ್ತಾರೆ ಅಂತ ಯಾರಿಗೂ ಸಮೇತ ಗೊತ್ತಿರಲ್ಲ. ಸೊ ಕೇಬಲ್ ಆಪ್ರೇಟರ್ಸ್ಗಳಂತೂ ಎಷ್ಟು ಕಡೆ ಎಲ್ಲ ಹೋಗಿ ನಿಮಗೆ ಗೊತ್ತಿರೋದಲ್ಲ, ಒಂದು ಕೇಬಲ್ ಹಾಕ್ಸ್ಬೇಕು ಅಂದರೆ ಎಷ್ಟೆಷ್ಟು ಉದ್ದ ಕೇಬಲ್ ಎಲ್ಲ ತಗೊಂಡು ಕನೆಕ್ಟ್ ಮಾಡ್ಕೊಂಡು ಎಲ್ಲ ಮಾಡ್ತಾರೆ ಅಂತ. ಸೊ ಮಳೆ ಬರ್ತಿದ್ರು ಸಮೇತ ಖಂಡಿತ ಅವ್ರ ಬಗ್ಗೆ ಮಾತಾಡೋಣ. ಇನ್ನೊಬ್ರಿಗೆ ಅದು ರೆಡಿ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ, ಸರಿನಾ? ಓ ಡಿಸ್ಕನೆಕ್ಟ್ ಆಯಿತು, ಪರವಾಗಿಲ್ಲ. ಹೇಳ್ತಾ ಇದ್ನಲ್ಲ, ನೀವೇ ನೋಡಿರ್ತೀರ ಮನೇಲಿ ಒಂದ್ಸಲ ಒಂದು ಕೇಬಲ್ ಡಿಶ್ ಹಾಕ್ಸ್ಬೇಕು ಅಂತಂದ್ರೆ ಎಲ್ಲೆಲ್ಲಿಂದ ಕೇಬಲ್ ಎಲ್ಲ ಎಳ್ಕೊಂಡು ಬಂದು ಆಮೇಲೆ ಎಲ್ಲ ಹತ್ತಿ ಮಾಡಿ ಎಲ್ಲೆಲ್ಲೋ ಹತ್ಬೇಕಾಗಿರುತ್ತೆ ಅಲ್ಲೆಲ್ಲ ಹತ್ಕೊಂಡು ಬಂದು ಎಲ್ಲ ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆ ಇನ್ನೊಂದ್ಸಲ ನಾನು ಹ್ಯಾಟ್ಸ್ ಆಫ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಮಸ್ತೆ. ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಯಾರು ಮಾತಾಡ್ತಿರೋದು? ಯಾರು ಯಾರು ಕೇಳಿಸ್ಲಿಲ್ಲ ನೀಟಾಗಿ. ನಾನು ನೀವು ಫುಲ್ ಉದ್ದ ಹೆಸರು ಹೇಳ್ತಿದ್ದೀರಾ ಅಂತ ಅನ್ಕೊಂಡೆ, ಹಂಗಾಗಿ ನನ್ ಕನೆಕ್ಟ್ ಆಗ್ಲಿಲ್ಲಲ್ಲಪ್ಪ ಅನ್ಕೊಂಡೆ. ನೀವು ಫುಲ್ ವೀಣಾ ಬಂಡೇನಹಳ್ಳಿಯಿಂದ ಅಂತ ಹೇಳಿದ್ರಲ್ಲ, ಹೆಸರೇನಪ್ಪ ಇಷ್ಟು ದೊಡ್ಡದಿದೆಲ್ಲ ಅಂತ ನೋಡ್ತಾ ಇದ್ದೆ. ವೀಣಾ ಅಂತ ಆಮೇಲೆ ಗೊತ್ತಾಯ್ತು. ಏನ್ ಮಾಡ್ಕೊಂಡಿರೋದು ವೀಣಾ ಅವರು? ಹೌಸ್ ವೈಫ್ ಆಗಿದ್ದೀರಾ. ಬೆಳಿಗ್ಗೆ ಏನ್ ತಿಂಡಿ ಮಾಡಿದ್ರಿ ವೀಣಾ ಅವರ? ಏನ್ ಮಾಡಿದ್ರಿ? ಓ ಬೆಳಗ್ ಬೆಳಗ್ಗೆ ಮುದ್ದೆ. ಮುದ್ದೆ ತಿಂದು ಹೆಂಗೆ ನಿದ್ದೆ ಮಾಡ್ತೀರಾ? ಕೆಲಸ ಮಾಡ್ತೀರಾ? ಮುದ್ದೆ ತಿಂದು ಕೆಲಸ ಮಾಡ್ತೀರಾ? ಹೆಂಗೆ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನೇನ್ ಮಾಡ್ಬೇಕು ಅಂತ ಆಗ್ಲ? ಮಧ್ಯಾಹ್ನ ಏನಿಲ್ಲ, ಸ್ಕೂಲಲ್ಲಿ ಹುಡುಗರು ಹೋಗಿರ್ತಾರ. ಹೌದು. ಅವ್ರಿಗೆ ಹೆಂಗೆ ಮೇಡಮ್ ಇವಾಗ ಬಾಕ್ಸ್ ಕೊಟ್ಟು ಕಳಿಸ್ತಾ ಇದ್ದೀರಾ? ಅಲ್ಲೇ ಇರುತ್ತೆ ಬಿಸಿ ಊಟ. ಯಾವಾಗಿಂದ ಶುರು ಆಯ್ತು ಶಾಲೆ ಮಕ್ಕಳದು? ಈಗ ಮೂರ್ ದಿವಸ ಆಯ್ತು. ಮೂರ್ ದಿವಸ ಆಯ್ತು. ಹೇಗೆ ಅನಿಸ್ತಾ ಇದೆ? ಇಷ್ಟು ದಿನ ರಜಾ ಅಂತ ನಿಮ್ ಜೊತೆಲಿ ಇದ್ರು, ಇವಾಗ ಮೂರ್ ದಿನದಿಂದ ಶಾಲೆಗೆ ಹೋಗ್ತಾ ಇದಾರೆ, ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲೋದ್ರೆ ಅಟ್ಲೀಸ್ಟ್ ಏನೋ ಕಲ್ತ್ಕೊಂತಾರೆ ಅಂತ. ನಿಮಗೆ ಶಾಲೆ ಶುರು ಆಯ್ತು ಅಂದ್ರೆ ಖುಷಿ ಮಕ್ಕಳದು. ಶಾಲೆ ಶುರುವಾದಾಗ ಏನಂತೀರಾ, ಅಯ್ಯೋ ಯಾವಾಗ ರಜಾ ಬರುತ್ತೋ, ಭಾನುವಾರ ಒಂದಿನ ಬಂದ್ರೆ ಸಾಕು ಮಕ್ಕಳ ಜೊತೆಗಿರ್ತಾರೆ ಅನ್ಸುತ್ತೆ. ರಜಾ ಇತ್ತಪ್ಪ ಅಂದ್ರೆ ಶಾಲೆ ಯಾವಾಗ ಶುರುವಾಗುತ್ತಪ್ಪ ಅನ್ಸುತ್ತೆ ಅಲ್ವಾ? ಹೌದು. ಎಲ್ಲ ಚೆನ್ನಾಗಿ ಓದ್ತಿದ್ದಾರೆ ಮಕ್ಕಳು? ಎಷ್ಟೇ ಕ್ಲಾಸ್ ಓದ್ತಾ ಇದ್ದಾರೆ? ಅವ್ರ ಹೆಸರು? ಒಬ್ರು ಫಿಫ್ತ್ ಸ್ಟ್ಯಾಂಡರ್ಡ್, ಒಬ್ರು ಫಸ್ಟ್ ಸ್ಟ್ಯಾಂಡರ್ಡ್. ಮೇಡಮ್ ಅವ್ರ ಹೆಸರು? ತರುಣ್ ಹಾಗೂ ಜಯಲಕ್ಷ್ಮಿ. ಅವರಿಗೆ ಶಾಲೆಯಿಂದ ಬಂದ್ಮೇಲೆ ನನ್ನ ಕಡೆಯಿಂದ ಹಾಯ್ ಅಂತ ಹೇಳಿ, ಆಯ್ತಾ? ಸರಿ. ಯಾರಿಗಾದ್ರೂ ಶುಭಾಶಯ ಕೋರೋದಿತ್ತ ಇವತ್ತು? ಎಲ್ಲ ಕರ್ನಾಟಕ ಜನತೆಗಳು. ಖಂಡಿತ ಖಂಡಿತ ವೀಣಾ ಅವರೇ, ತಿಳಿಸ್ಕೊಡ್ತೀನಿ. ಹೀಗೆ ಕರೆ ಮಾಡ್ತೀವಿ. ಧನ್ಯವಾದಗಳು. ವೀಣಾ ಅವ್ರು ಕರೆ ಮಾಡಿದ್ರು, ಅವ್ರ ಜೊತೆ ಮಾತಾಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಯಾರ್ಯಾರು ಹುಟ್ಟಬ್ಬ ಇದೆ ಅವ್ರಿಗೆಲ್ರಿಗೂ ಸಮೇತ ಹುಟ್ಟಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿದ್ರು. ಹಾಗೆ ಇಬ್ರು ಮಕ್ಕಳು ಶಾಲೆಗೆ ಹೋಗ್ತಾ ಇದಾರಂತೆ, ಇನ್ನು 3 ಡೇಸ್ ಆಗಿದೆ ಅಂತ ಹೇಳಿದ್ದಾರೆ. ಸ್ವಲ್ಪ ಕಷ್ಟ ಅನ್ಸುತ್ತೆ, ಒಂಥರ ಖುಷಿನೂ ಆಗುತ್ತೆ ಬಿಡು, ಮಕ್ಕಳು ಏನೋ ಕಲಿತಾರೆ ಮಾಡ್ತಾರೆ ಅಂತಂದು. ಹಂಗೆ ಜೊತೆಲಿದ್ದಾಗ ರಜಾ ಸಿಗ್ಲಿ ಅನ್ನೋದು, ರಜಾ ಸಿಕ್ಕಾಗ ಶಾಲೆಗೆ ಹೋಗ್ಲಿ ಅನ್ನೋದು, ಈ ತರ ಖಂಡಿತ ಇದ್ದೇ ಇರುತ್ತೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ನಮಸ್ತೆ. ಹಲೋ ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರು ಮಾತಾಡ್ತಿರೋದು? ಅಶ್ವಿನಿ. ಅಶ್ವಿನಿ ಅವರೇ ಚೆನ್ನಾಗಿದ್ದೀರಾ? ನೀವು ಸೂಪರ್ ಆಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿರೋದು ಅಶ್ವಿನಿ ಅವರು? ನಾವು ದಾವಣಗೆರೆಯಿಂದ. ದಾವಣಗೆರೆಯಲ್ಲಿ ಅಶ್ವಿನಿ ಅವರೇ? ಕೆಟಿ ಜನಗರ್. ಲಾಸ್ಟ್ ಟೈಮ್ ಕಾಲ್ ಮಾಡಿದ್ನಲ್ಲ. ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರಿ. ಏನ್ ಮಾಡ್ಕೊಂಡಿರೋದು ಮೇಡಮ್ ಅವರೇ ಇನ್ನೊಂದ್ಸಲ ಹೇಳಿ? ಹೌಸ್ ವೈಫ್ ಆಗಿದ್ದೀರಾ? ಅಲ್ಲ, ಅವಾಗವಾಗ ಕರೆ ಮಾಡಿದ್ರೆ ನೆನಪಾಗುತ್ತಲ್ವಾ ಅಶ್ವಿನಿ ಅವರೇ? ಕಾಲೇ ಕನೆಕ್ಟ್ ಆಗಲ್ಲ, ಬಿಜಿ ಬರುತ್ತೆ ಯಾವಾಗ್ಲೂ. ಯಾಕ್ರಿ ಅಶ್ವಿನಿ ಅವರೇ ಹಂಗೆಲ್ಲ ಹೇಳಲೇ ಬಿಡ್ರಿ, ನಾವು ನಿಮಗೆ ಕಾಲ್ ಮಾಡಿದಾಗೇನೆ ಬಿಸಿ, ನೀವೇ ಬಿಸಿ ಪರ್ಸನ್ ಅಲ್ವಾ? ಹಾಗೇನಿಲ್ಲ, ಬಿಸಿ ಇರುತ್ತೆ, ಕಾಲ್ ಮಾಡ್ತಾ ಇರ್ತೀನಿ ನಾನು ಯಾವಾಗ್ಲೂ. ಇಲ್ಲ, ನಿಜವಾಗ್ಲೂ ಖುಷಿ ಆಯ್ತು, ಅದೇ ಅನ್ಕೊಂಡಿದ್ದೆ. ತುಂಬಾ ದಿನ ಆಯ್ತು ಮಾತಾಡಿ, ಇವತ್ತು ಕರೆ ಮಾಡಿದೀರಾ, ಖುಷಿ ಆಗ್ತದೆ. ಹೌದು, ತುಂಬಾ ದಿನ, ಅದಕ್ಕೋಸ್ಕರ ಹೇಳ್ದೆ. ಅವಾಗ ಹೋಗಿ ಮಾಡ್ತೀನಿ, ನೀವ್ ಹೇಳದ ಬೇಡ ಅಶ್ವಿನಿ ಅನ್ಬಿಟ್ರೆ ಫುಲ್ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ನಾನು. ಬಿಸಿ ಆಗ್ಬಿಟ್ಟಿದ್ದಿರಲ್ಲ ತುಂಬಾ. ನೀವು ಬಿಸಿ ಆಗಿದ್ದೀರಾ ಅಂತ ಹೇಳ್ತಿದ್ದೀರಾ? ನೀವು ನಾವಲ್ಲ. ನಾವೇನು ಬಿಸಿ ಇಲ್ಲಪ್ಪ, ನೀವು ಬಿಸಿ ಆಗಿದ್ದೀರಾ? ಬಿಸಿ ಆಗಿದ್ದೀರಾ, ನಿಮ್ ಕಾಲು ತುಂಬಾ ಬಿಸಿ ಆಗಿದೆ. ಏ ಹಾಗೇನಿಲ್ಲಪ್ಪ, ನೀವು ಪ್ರೀತಿಯಿಂದ ಮಾಡ್ತಿರ್ತಿರ್ಲಿಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಬಿಸಿ ಅಷ್ಟೇ. ಇನ್ನೇ ನೀವು 1 ಗಂಟೆ ಆದ್ಮೇಲೆ ಮತ್ತೆ ಫ್ರೀ ಆಗಿ ಇರ್ತೀನಿ ನಾನು. ಮತ್ತೆ ಆಯ್ತಾ, ಟಿಫನ್ ಆಯ್ತಾ? ಆಯ್ತು. ನಿಮ್ದು ಆಯ್ತಾ? ಆಯ್ತು. ಏನ್ ಮಾಡಿದ್ರಿ ಇವತ್ತು ತಿಂಡಿ? ಪಲಾವ್ ಆಗಿತ್ತು. ಪಲಾವ್ ಮಾಡಿದ್ರಾ? ನನ್ ಫೇವರೇಟ್ ಕಣ್ರಿ. ಬನ್ನಿ, ಟಿಫನ್ ಮಾಡ್ಕೊಂಡು ಹೋಗಂತ್ರಿ. ಖಂಡಿತ ಬರ್ತೀನಿ. ಏನೇನ್ ತರಕಾರಿ ಹಾಕಿ ಮಾಡಿದ್ರಿ ಪಲಾವ್? ಗೊತ್ತಿಲ್ವಾ ನಿಮ್ಗೆ?
ನನಗೆ ಗೊತ್ತಿದೆ ಒಬ್ಬರೊಬ್ರು ಒಂದೊಂದ್ ತರ ಎಲ್ಲ ಮಾಡ್ತಾರಲ್ಲ ಕೆಲವೊಬ್ರು ತರಕಾರಿ ಮನೇಲಿ ತರಕಾರಿ ತಿನ್ನೋದು ಕಡಿಮೆನೆ ಹಂಗ ತರಕಾರಿ ಇಲ್ಲದೆ ಪಲಾವ್ ಮಾಡಿದ್ರ ಅಂದ್ರೆ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕೋದು ಒಳ್ಳೇದು ಬಿಡ್ರಿ ಯಾಕಂದ್ರೆ ಎಲ್ಲ ತರಕಾರಿ ರೇಟ್ ಜಾಸ್ತಿ ಆಗ್ಬಿಡಿದೆ ಇವಾಗ ರೇಟ್ ಅಂತೆಲ್ಲ ತಿನ್ನಾರಿಲ್ಲ ಮನೇಲಿ ತಮಾಷೆ ಮಾಡ್ದೆ ಎರಡನ್ನೂ ಮ್ಯಾಚ್ ಆಗ್ಬಿಡುತ್ತಲ್ವಾ ಏನ್ ರೇಟ್ ಇದ್ರು ತಿನ್ಲೇಬೇಕಲ್ವಾ ತಿನ್ನೋದೇನ್ ಬಿಡಕ್ ಹೋಗುತ್ತಾ ತಂದೆ ತರ್ತೀವಿ ಏನು ಒಂದ್ ಕೆಜಿ ತರದ ಆಗ್ದಲ್ಲೇ ಅರ್ಧ ಕೆಜಿ ತರ್ತೀವಿ ಅದು ಏನು ಟೊಮೆಟೊ ನೋಡಿ 100 ರೂಪಾಯಿ ಆಗಿದೆ ಏನಾದ್ ಬಿಡ್ತೀವಾ ತೀರಾ ತಿಂದೆ ತಿಂತೀವಿ ಬೇಕೇ ಬೇಕಾಗತ್ತೆ ನಿಂಬೆ ಹಣ್ಣು ಅಷ್ಟೇ ಜಾಸ್ತಿ ಏನ್ ಮಾಡ್ತೀವಪ್ಪ ಅಂದ್ರೆ ಈಗ ನಾವ್ ಮಾರ್ಕೆಟಿಗೆ ಹೋದ್ರೆ ಒಂದೇ ಸಲ ತಂದ್ಬಿಡ್ತೀವಿ ಒಂದ್ ಕೆಜಿ ಬೇಕು ಅಂದ್ರೆ ಒಂದ್ ಕೆಜಿ ತಂದ್ಬಿಡ್ತೀವಿ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಅರ್ಧ ಕೆಜಿ ಅರ್ಧ ಕೆಜಿ ಅರ್ಧ ಕೆಜಿ ಈ ತರ ತರ್ತಾ ಇರ್ತೀವಿ ಅವಾಗ ಏನ್ ಮಾಡ್ತೀವಿ ಅಟ್ ಲೀಸ್ಟ್ ಒಂದ್ ಕೆಜಿಲಿ ಒಂದ ಎರಡು ಟೊಮೆಟೊ ವೇಸ್ಟ್ ಮಾಡ್ತೀವಿ ತರಕಾರಿ ಏನಿಲ್ಲ ಟೊಮೆಟೊ ಬೇಕು ಮೇನ್ ಅದೇ ಅಲ್ವಾ ಬೇಕೇ ಬೇಕು ಟೊಮೆಟೊ ಇಲ್ದಲೆ ಏನು ಅಡುಗೆ ಮಾಡಕ್ ಆಗೋದಿಲ್ಲ ಸೊ ಬಹಳ ಇಷ್ಟಪಟ್ಟು ಅಡುಗೆ ಮಾಡೋದ್ ಯಾರು ನೀವು ಅಂದ್ರೆ ಎಲ್ಲ ಮಾಡ್ತೀನಿ ಮನೆ ಇಷ್ಟಪಟ್ಟು ಅಲ್ಲ ಏನಾದ್ರೂ ಇರುತ್ತೆ ಬಟ್ ತುಂಬಾ ನಾನ್ ವೆಜ್ ಮಾಡಕ್ ನಿಮಗೆ ತುಂಬಾ ಇಷ್ಟ ಯಾಕೆ ತುಂಬಾ ಕೆಲಸ ತುಂಬಾ ಟೈಮ್ ಹಿಡಿಯುತ್ತಲ್ಲ ಅದಕ್ಕೆ ಇಷ್ಟನಾ ಅದಕ್ಕೇನ್ ಟೈಮ್ ಹಿಡಿಯಲ್ಲ ಜಾಸ್ತಿ ಹೌದಾ ಈ ವೆಜ್ ಗೆ ತುಂಬಾ ಟೈಮ್ ಹಿಡಿಯೋದು ಓಹೋ ಗೊತ್ತಿರಲಿಲ್ಲ ಕಣ್ರಿ ನಾನ್ ಅನ್ಕೊಂಡಿದ್ದೆ ನಾನ್ ವೆಜ್ ಮಾಡೋದಕ್ಕೆ ಟೈಮ್ ಜಾಸ್ತಿ ಬೇಕಾಗತ್ತೆ ವೆಜ್ ಈ ನಾನ್ ವೆಜ್ ಗೆ ಮೂರ್ನಾಲ್ಕು ಐಟಮ್ ಇದ್ರೆ ಸಾಕು ಹೆಂಗಾದ್ರೂ ಮಾಡ್ಬೋದು ಈ ವೆಜ್ ಗೆ ಎಲ್ಲ ಪ್ರತಿಯೊಂದು ಬೇಕು ಪ್ರತಿಯೊಂದು ಬೇಕು ಅದಕ್ಕೊಂದ್ ಮಸಾಲ ಗಿಸಾಲ ಹಾಕ್ಬಿಟ್ಟು ಪೀಸ್ ಹಾಕ್ಬಿಟ್ರೆ ಮುಗ್ದೋಯ್ತು ಆಗ್ಬಿಡುತ್ತೆ ಅಂದ್ರೆ ಹಿಂಗು ಹೌದೌದಾ ಸೂಪರ್ ಕಣ್ರಿ ಅಶ್ವಿನಿ ಅವ್ರು ಯಾರಿಗಾದ್ರೂ ಶುಭಾಶಯ ಕೋರೋದಿತ್ತ ಇವತ್ತು ಏನಿಲ್ಲ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ರಿಗೂ ಗುಡ್ ಮಾರ್ನಿಂಗ್ ಖಂಡಿತ ಖಂಡಿತ ಸೊ ಹೀಗೆ ಕರೆ ಮಾಡ್ತೀವಿ ಆಯ್ತಾ ನಾವಂತೂ ಬಿಸಿ ಆಗಿರಲ್ಲ ನಿಮಗೋಸ್ಕರ ಕಾಯ್ತಾ ಇರ್ತೀವಿ ನೀವು ಬಿಸಿ ಹವರ್ಸ್ ಅಲ್ಲಿ 10:30 ಇಂದ 11:30 ಸ್ವಲ್ಪ ಫ್ರೀ ಮಾಡ್ಕೊಂಡು ಇಲ್ಲ ಕಾಲ್ ಮಾಡ್ತಿರ್ತೀವಿ ಕಾಲ್ ಕನೆಕ್ಟ್ ಆಗ್ತಿರಲ್ಲ ನಿಮಗೆ ಒಂದು 15-10 ಟೈಮ್ ಮಾಡ್ತೀವಿ ಮತ್ತೆ ಸುಮ್ಮನೆ ಆಗ್ಬಿಡ್ತೀವಿ ಸಿಗಲ್ಲ ಬಿಡಿ ಅಂತ ಏ ಇಲ್ಲ ಇಲ್ಲ ಸಿಕ್ಕ ಸಿಗತ್ತೆ ಇನ್ನೊಂದ್ಸಲ ಹಂಗ ಹೇಳ್ಬಿಡ್ರಿ ಖಂಡಿತ ನೆಕ್ಸ್ಟ್ ಟೈಮ್ ಇಂದ ಏನ್ ಮಾಡ್ತೀವಿ ಗೊತ್ತಾ ನಿಮಗೆ ಕರೆ ಸಿಗಲ್ಲ ಡೌಟ್ ಅಲ್ಲಿ ಏನೋ ಮಾಡಿದ್ವಿ ಮಾರ್ನಿಂಗ್ ಇರಲ್ವಲ್ಲ ನಿಮ್ದು ಲೈವ್ ಇಲ್ಲ ನಮ್ಗೆ ಸೋಮವಾರದಿಂದ ಶುರು ಮಾಡಿದೀವಲ್ಲ ನಿನ್ನೆ ತುಂಬಾ ಮಳೆ ಬಂತು ಅಂತ ಹೇಳಿ ಕಾರ್ಯಕ್ರಮ ನಡೆಸ್ಕೊಡಕ್ ಆಗ್ಲಿಲ್ಲ ಲೈವ್ ಅಂತ ತೋರಿಸ್ತಲ್ಲ ಮತ್ತೆ ಕಾಲ್ ಮಾಡ್ತೀವಿ ಹೌದು ಇನ್ಮೇಲೆ ಬೆಳಿಗ್ಗೆ 10:00 ರಿಂದ 11:00 ಬರುತ್ತೆ ಇದೇ ಸಾಯಂಕಾಲ ಮತ್ತೆ ಮರುಪ್ರಸಾರ ಮಾಡ್ತೀವಿ ಕರೆ ಮಾಡ್ತೀರಿ ಆಯ್ತಾ ಅಶ್ವಿನಿ ಅವರೇ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಖುಷಿ ಆಯ್ತು ಕಣ್ರೆ ಸೊ ಅಶ್ವಿನಿ ಅವ್ರ ಹತ್ರ ಮಾತಾಡಿ ಮತ್ತೆ ಕಾಲರ್ ರೆಡಿ ಇದಾರೆ ಅವ್ರ ಹತ್ರನೂ ಸಮೇತ ಮಾತಾಡ್ಬೋಣ ಆಮೇಲೆ ನಿಮಗೋಸ್ಕರ ಒಂದು ಸಾಂಗ್ ರೆಡಿ ಮಾಡ್ಕೊಂಡಿದೀವಿ ಪ್ರಸಾರ ಮಾಡ್ತೀವಿ ಸರಿನಾ ನಮಸ್ತೆ ಹಲೋ ಯಾರು ಮಾತಾಡ್ತಿರೋದು ಸೃಜನ್ ಅಂತ ಸೃಜನ್ ಅವರೇ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ನೀವು ನಾವು ಚೆನ್ನಾಗಿದ್ದೀವಿ ಏನು ಕಲರ್ಸ್ ಕನ್ನಡದಿಂದ V1 ಬಂದ್ಬಿಟ್ಟಿದ್ದೀರಾ ಇಲ್ಲ ನಾವು V1 ನೋಡ್ತಿರೋದು ಅಲ್ಲ ಕಣ್ರಿ ಸೃಜನ್ ಲೋಕೇಶ್ ಹಂಗೆ ಆ ಲೆವೆಲ್ ಅಲ್ಲಿಂದ ಬಂದೆ ನಾನು ಹೌದಾ ನೀವು ಇನ್ನೂ ಇಲ್ಲದಿರಾ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ನಾನು ನಿಮಗೆ ಹೇಳಿದ್ದು ಸೃಜನ್ ಲೋಕೇಶ್ ಅವ್ರು ಕಲರ್ಸ್ ಕನ್ನಡದಲ್ಲಿ ಕಾರ್ಯಕ್ರಮ ನಡೆಸ್ಕೊಡ್ತಾರಲ್ಲ ಅದಕ್ಕೆ ಹೇಳ್ದೆ ಹೌದಾ ಸರ್ ಈ ಸೃಜನ್ ಅವ್ರು ಏನ್ ಮಾಡ್ಕೊಂಡಿರೋದು ಟೆಂತ್ ಓದ್ತಾ ಇದೀರಾ ಎಕ್ಸಾಮ್ಸ್ ಎಲ್ಲ ಬರ್ದಿದ್ರ ಅಥವಾ 9th ಪಾಸ್ ಆಗಿ 10th ಎಕ್ಸಾಮ್ಸ್ ಎಲ್ಲ ಬರ್ದಿದ್ವಿ ಇವತ್ತು ರಿಸಲ್ಟ್ ಇದೆ ರಿಸಲ್ಟ್ ಇದೆ ಫುಲ್ ವೇಟಿಂಗ್ ಹೆಂಗೆ ಎಷ್ಟೊತ್ತಿಗೆ ಬರುತ್ತಂತೆ ರಿಸಲ್ಟ್ ಏನ್ ಕತೆ ಬರುತ್ತೆ ನೀವು 12 ಗಂಟೆಯಿಂದಾನೆ ಸಿಸ್ಟಮ್ ಮುಂದೆ ಕುತ್ಕೊಂಡ್ಬಿಟ್ಟಿರ್ತೀರಾ ಚೆಕ್ ಮಾಡೋದಕ್ಕೆ ಒಂದ್ ಕಡೆ ಮೊಬೈಲ್ ಅಲ್ಲೂ ಓಪನ್ ಮಾಡ್ಕೊಂಡಿರ್ತೀರಾ ವೆಬ್ಸೈಟ್ ಇನ್ನೊಂದ್ ಕಡೆ ಸಿಸ್ಟಮ್ ಅಲ್ಲೂ ಕುತ್ಕೊಂಡಿರ್ತೀರಾ ಹೇಗ ಅನ್ಸುತ್ತೆ ಎಷ್ಟ್ ಬರ್ಬೋದು ಪರ್ಸೆಂಟೇಜ್ 185 ಬರ್ಬೋದು 185 100 185 ಬರುತ್ತಾ 185 ಬರ್ಬೋದು ಅಂದ್ರಲ್ಲ ತಮಾಷೆ ಮಾಡ್ತಿದ್ದೆ ಕಾಲ್ ಇಳಿತಿದ್ದೆ 85 ಬರ್ಬೋದು ಅನ್ನೋದಕ್ಕೆ 185 ಬರ್ಬೋದು ಅಂದ್ರೆ ಅದಕ್ಕೆ 185 ಅಂತ ಹೇಳ್ದೆ ನಾನು ಇಲ್ಲ 85 ಬರ್ಬೋದು 85 ಬರ್ಬೋದು ಅನ್ಕೊಂಡಿದ್ದೀರಾ ಖಂಡಿತ ಅಷ್ಟು ಬರುತ್ತೆ ಅಂತ ಅದಕ್ಕಿಂತ ಜಾಸ್ತಿ ಬಂದ್ರೆ ಫುಲ್ ಖುಷಿ ಭಾರಿ ಖುಷಿ ಸ್ವಲ್ಪ ಕಡಿಮೆ ಬಂದ್ರೆ ಬೇಜಾರಾಗ್ಬಾರ್ದು ಕಣ್ರಿ ನಾನು ಆಕ್ಚುಲಿ ಬಂದಿದ್ದ ಉದ್ದೇಶನೇ ಅದು ಇವತ್ತು ಮಾತಾಡಬೇಕಾದ್ರೆ SSC ಎಲ್ಲ ರಿಸಲ್ಟ್ ಬರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಅನ್ಕೊಂಡೆ ಸೊ ನೀವೇ ಕರೆ ಮಾಡಿದೀರಾ ಚೆನ್ನಾಗಾಯ್ತು ನಿಮ್ಮ ಹತ್ರ ಇಂಟ್ರಾಕ್ಟ್ ಮಾಡ್ತಿರೋದಕ್ಕೆ ಅವಾಗಿಂದ ಕರೆ ಮಾಡ್ತಿದ್ದೆ ಬಿಸಿ ಬಂತ ಹಾ ಸೃಜನ್ ಅವ್ರ ಇವತ್ತು ಹುಟ್ಟಿದಬ್ಬ ಇತ್ತು ಅಂತಂದ ಹೇಳಿ ವಿಶ್ವಾಸಿಗೆ ಅಂತಂದ ಹೇಳಿ ಕರೆ ಮಾಡ್ತಿದ್ರು ಅವ್ರ ಹತ್ರ ಮಾತಾಡ್ತಿದ್ವಿ ಆದ್ರೂ ನಿಮ್ ಲೈನ್ ಸಿಕ್ತು ನಿಮ್ ಹತ್ರ ಮಾತಾಡ್ತಿರೋದಕ್ಕೆ ನನಗೆ ಖುಷಿ ಆಗ್ತದೆ ನೀವು ಹಾಗೆ ಖುಷಿ ಪಟ್ಟಿದ್ರಿ ಅಂತ ಅನ್ಕೊಂತೇನೆ ಹೆಂಗೆ ಟೆನ್ಷನ್ ಇದೆಯಾ ರಿಸಲ್ಟ್ ಬರುತ್ತಲ್ಲ ಅಂತ ಟೆನ್ಷನ್ ಜ್ವರ ಬಂದಿದೆ ಅಯ್ಯೋ ಏನ್ರಿ ನೆಕ್ಸ್ಟ್ ನಿನ್ನೆ ಮಳೆಯಲ್ಲಿ ಮೋಸ್ಟ್ಲಿ ನೆಂದಿರ್ತೀರಾ ಫ್ರೆಂಡ್ಸ್ ಜೊತೆ ಅಲ್ಲಿ ಅಡ್ಡಾಡಿ ಅದಕ್ಕೆ ಜ್ವರ ಬಂದಿರುತ್ತೆ ಇವಾಗ ರಿಸಲ್ಟ್ ಅಂತ ಜ್ವರ ಬಂದಿದೆ ಅಂತೀರಾ ಅದು ಒಂದ್ ಸ್ವಲ್ಪ ಟೆನ್ಷನ್ ಇದೆಯಲ್ಲ ಅದು ಒಂದ್ ಟೆನ್ಷನ್ ಇರುತ್ತೆ ಅದ್ರಲ್ಲಿ ಇದಕ್ಕೆ ಸೇರಿಸಿ ಎಲ್ಲ ಸೇರಿ ಹೇಳ್ಬಿಟ್ರ ಮನೇಲಿ ಎಲ್ಲ ಕಾಯ್ತಿದಾರ ರಿಸಲ್ಟ್ಗೋಸ್ಕರ ನೆಕ್ಸ್ಟ್ ಎಲ್ಲ ಫುಲ್ ಬರ್ತಿದ್ದಾರೆ ಅವರೇ ಜಾಸ್ತಿ ಕಾಯ್ತಿರ್ತಾರೆ ಹಂಗೆ ನಾವು ಹೊಸದ ನಾವು
ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಬರೀಬೇಕಾದ್ರೆ ರಿಸಲ್ಟ್ ಬರುತ್ತಿದ್ರೆ ಮನೆಯಲ್ಲೇ ಇರ್ತಿರ್ಲಿಲ್ಲ ನಾವು. ಯಾಕೆಂದ್ರೆ ಮುಂಚೆ ತರ ಸಿಸ್ಟಮ್ಗಳೆಲ್ಲ ಜಾಸ್ತಿ ಮನೇಲಿ ಯೂಸ್ ಮಾಡ್ತಿರ್ಲಿಲ್ಲ. ಇವಾಗ ಅಂತಂದ್ರೆ ಹೈಸ್ಕೂಲ್ ಓದ್ತಿದ್ರು ಸಮೇತ ಮನೇಲಿ ಇಟ್ಕೊಂತಾರೆ. ಆಮೇಲೆ ಜಾಸ್ತಿ ಮೊಬೈಲಲ್ಲಿ ಇಂಟರ್ನೆಟ್ ಬೇಗ ಸಿಗ್ತಾ ಇರಲಿಲ್ಲ. ಇವಾಗ ಅಂತಂದ್ರೆ ಎಲ್ಲ ಡೈಲಿ 1.5 GB 1 GB ಸಿಗುತ್ತೆ. ಅವಾಗ ಅಂದ್ರೆ ಆ ಥರ ಎಲ್ಲ ಸೈಬರ್ ಸೆಂಟ್ರಿಗೆ ಹೋಗಿ ನಮ್ಮ ರಿಜಿಸ್ಟರ್ ನಂಬರ್ ಕೊಟ್ಟು ಪ್ರಿಂಟ್ ಔಟ್ ತೆಗೆಸ್ಕೊಂಡ್ಬರ್ತಿದ್ವಿ. ಈಗೂ ಎಲ್ಲ ಮಾಡ್ತಾರೆ ತುಂಬಾ ಜನ. ಅದಕ್ಕೆ ನಾವೇನ್ ಮಾಡ್ತಿದ್ವಿ, ಸ್ವಲ್ಪ ಮುಂಚೆನೆ ಹೋಗ್ಬಿಡ್ತಿದ್ವಿ, ಅಯ್ಯೋ ರಿಸಲ್ಟ್ ಕಡಿಮೆ ಬರುತ್ತೋ ಜಾಸ್ತಿ ಬರುತ್ತೋ ಅಂತ ಹೆದರಿಕೆ ಎಲ್ಲರಿಗೂ ಸಮೇತ ಇದ್ದೇ ಇರುತ್ತೆ. ಬಟ್ ಸೃಜನ್ ಅವರೇ, ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬಿಡಿ ಆಯ್ತಾ? ಆಯ್ತು, ಟೆನ್ಷನ್ ಏನ್ ಮಾಡ್ಕಿನಲ್ಲ. ಕಡಿಮೆ ಬಂದ್ರೂ ಸಮೇತ ನೀವು ಬೇಜಾರಾಗಬಾರ್ದು, ಖುಷಿ ಖುಷಿಯಾಗಿರ್ಬೇಕು. ಆಯ್ತು, ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ರಿವ್ಯಾಲ್ಯೂಷನ್ ಇದೇ ಇರುತ್ತಲ್ಲ, ಹಾಕ್ಬೋದು ಅಲ್ವಾ? ಏನು 85% ಅಂತಿದ್ದೀರಾ, ಒಂದ್ ಲೆವೆಲ್ಗೆ ಅಂತೂ ಬಂದೇ ಬರುತ್ತೆ. ಅಷ್ಟು ಕಾನ್ಫಿಡೆಂಟ್ ಆಗಿ ನೀವು ಹೇಳ್ತಿದ್ದೀರಾ ಅಂತಂದ್ರೆ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ. ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಿದ್ರಿ. ಮತ್ತೆ ನಾಳೆ 10:30 to 11:00 ಕಾರ್ಯಕ್ರಮ ಇರುತ್ತಲ್ಲ, ಕರೆ ಮಾಡಿ ಎಷ್ಟು ಪರ್ಸೆಂಟೇಜ್ ಬಂತು ಅಂತ ಹೇಳಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಆಯ್ತಾ? ಹೌದು. ಯಾರಿಗಾದ್ರೂ ಶುಭಾಶಯ ಕೋರೋದಿತ್ತ? ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಮಾಡ್ತಾರೆ ವೀಕ್ಷಕರೇ, ಅವಾಗ್ಲಿಂದ ನಾನು ಕಾಯ್ತಾ ಇದ್ದೆ ಹೇಳ್ಬೇಕು ಅಂತ. ಕಂಟಿನ್ಯೂ ನಮ್ಮ ವೀಕ್ಷಕರು ಕರೆ ಮಾಡ್ತಿದ್ರಲ್ಲ, ಹಾಗಾಗಿ ಏನು ಮಾತಾಡಕ್ ಸಿಗ್ಲಿಲ್ಲ. ಎಸ್ ಎಸ್ ಎಲ್ ಸಿ ರಿಸಲ್ಟ್ ಇವತ್ತು 1 ಗಂಟೆಗೆ ಬರುತ್ತಂತೆ. ಅದಕ್ಕಿಂತ ಮುಂಚೆ ಇನ್ನೊಬ್ಬರ ಹತ್ರ ಮಾತಾಡೋಣ, ಕಾಲರ್ ಹತ್ರ, ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಮಸ್ತೆ. ನಮಸ್ತೆ ವರುಣ್. ಚೆನ್ನಾಗಿದ್ದೀರಾ? ಸಕ್ಕತ್ತಾಗಿದ್ದೀನಿ. ಸೊ ಸಾಯಂಕಾಲದಿಂದ ಬೆಳಿಗ್ಗೆ ಶಿಫ್ಟ್ ಆಗಿದ್ದು ನಿಮಗೆ ಗೊತ್ತಾಗೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ರೆ ಕಾಲೇ ಮಾಡಿಲ್ಲ ನೀವು. ಹೌದು, ಆಕ್ಚುಲಿ ಒಂದ್ 2 ದಿನದಿಂದ ಹೇಳ್ತಾ ಇದ್ದೆ ನಾನು ನಿನ್ ಮೇಲೆ ಬೆಳಿಗ್ಗೆ ಬರ್ತೀವಿ ಬೆಳಿಗ್ಗೆ ಬರ್ತೀವಿ ಅಂತ. ಬಟ್ ನಿನ್ನೆ ಕಾರ್ಯಕ್ರಮ ನಡ್ಸ್ಕೊಳಕ್ ಆಗ್ಲಿಲ್ಲ, ತುಂಬಾ ಅಂದ್ರೆ ತುಂಬಾ ಮಳೆ ಬರ್ತಿತ್ತಲ್ಲ, ಬರಕ್ಕೂ ಆಗ್ಲಿಲ್ಲ ಎಂತದು ಆಗ್ಲಿಲ್ಲ. ಯಾವಾಗ ಶನಿವಾರ ಭಾನುವಾರ ಶನಿವಾರ ಭಾನುವಾರ ಮಾಡಿದ್ರೆ ಇನ್ನೇನು ಖಂಡಿತ ಸಿಗದೇ ಇಲ್ಲ. ಸೋಮವಾರದಿಂದ ಶುಕ್ರವಾರ ತನಕ ನಾವು ಕಾಯ್ತಾನೆ ಇರ್ತೀವಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಅಂತ. ಏನ್ ಮಾಡಿದ್ರಿ ತಿಂಡಿ ಇವತ್ತು? ಚಪಾತಿ ಮೂಲಂಗಿ ಪಲ್ಯ. ಒಂದೇ ಐಟಮ್ ಹೇಳಿದ್ರಿ ಇವತ್ತು ಕೂಡ ನೀವು, ಆಮೇಲೆ ಮತ್ತೆ ಇನ್ನೊಂದೆರಡು ಎಕ್ಸ್ಟ್ರಾ ಹೇಳ್ತೀರಾ ನೀವು ಇವಾಗ ಖಂಡಿತ? ನೀವು ಮಾಡೆ ಮಾಡ್ತೀರಾ ಖಂಡಿತ, 2 ಇಲ್ಲ 3 ಐಟಮ್ ಇದ್ದೇ ಇರುತ್ತೆ. ಸೊ ಹೋಟೆಲ್ ತರಾನೇ ನಿಮ್ ಮನೆಯಲ್ಲಿ ಮೊಮ್ಮಗ ಕೇಳ್ತಾನೆ ಅಂತ ಮಾಡ್ತೀರಾ? ಅದಕ್ಕೆ ಒಂದ್ ಐಟಮ್ ಹೆಂಗೆ ಫುಲ್ ಬೇಜಾರ್ ಆಗ್ತಿರುತ್ತೆ ಅವ್ರು ಹೋಗಿದ್ದಾರೆ ಊರಿಗೆ ಅಂತ. ಎಷ್ಟ್ ದಿನ ಆಯ್ತು ಹೋಗಿ ಅವ್ರ ಊರಿಗೆ? ಭಾನುವಾರ ಹೋದ್ರು. ಮತ್ತೆ ಯಾವಾಗ ಬರ್ತಾರಂತೆ? ಮತ್ತೆ ಹಂಗಾರೆ ನೀವು ರಜಾಕ್ಕೋಸ್ಕರ ಕಾಯ್ತಾ ಇರ್ತೀರಾ ಮೊಮ್ಮಕ್ಳು ಮನೆಗೆ ಬರ್ತಾರೆ ಅಂತ? ಹೌದು ಹೌದು, ನಿಜ ನಿಜ. ಏನೋ ಇರೋ ದಿನ ಅಂದ್ರೆ ರಜೆಗಳಲ್ಲಿ ಪೂರ್ತಿ ನಿಮ್ ಜೊತೆಲ್ಲ ಇದ್ರಲ್ಲ, ನಿಮಗೆ ಅದೇ ಒಂಥರ ಖುಷಿ. ಹೇಗೆ ಮತ್ತೆ ನೀವು ಏನಾರ ಹೋಗ್ಬೇಕು ಅಂತ ಅನ್ಕೊಂತಿದ್ರ ಒಂದ್ ಸ್ವಲ್ಪ ದಿನ ಬಿಟ್ಟು? ಸೂಪರ್ ಸೂಪರ್. ಹಂಗಾರೆ ಪ್ರಸಾದ ತಲುಪಿಸ್ತೀರಲ್ವಾ? ಕಾಯ್ತಾ ಇರ್ತೀನಿ, ಯಾಕಂದ್ರೆ ನಮ್ಮ ಮಂದೆ ಅವ್ರು ತಿರುಪತಿ, ನಾವು ಹೋಗ್ತಾ ಇರ್ತೀವಿ ವರ್ಷಕ್ಕೊಂದ್ಸಲ. ಈ ಸಲ ನೀವು ಹೋಗಿ ಬರ್ತೀರಾ ಅಂದ್ರೆ ನಿಮ್ ಕಡೆಯಿಂದ ಪ್ರಸಾದ ನಮಗೆ. ಯಾರಿಗಾದ್ರೂ ಶುಭಾಶಯ ಕೋರೋದಿತ್ತ ಇವತ್ತು? ಏನ್ ಹೇಳಿ, ಏನ್ ಇನ್ನೊಂದ್ಸಲ ಹೇಳಿ ಮೇಡಮ್. ಅಯ್ಯೋ ಇವತ್ ಸಂಕಷ್ಟಿ ಗೊತ್ತಾಗೇ ಇಲ್ಲ ನನಗೆ, ಇಲ್ಲ ಅಂದ್ರೆ ಬೆಳಿಗ್ಗೆ ತಿಂಡಿ ತಿಂತಾನೆ ಇರ್ಲಿಲ್ಲ. ಆಕ್ಚುಲಿ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಟೈಮ್ ಆಯ್ತು ಅಂತ ಅರ್ಜೆಂಟ್ ಅಲ್ಲಿ ಬರ್ತಾ ಇದ್ದೆ, ತಿಂಡಿ ತಿಂತಿರ್ಲಿಲ್ಲ. ಇವತ್ತೇ ಕುತ್ಕೊಂಡು ತಿಂಡಿ ತಿನ್ಕೊಂಡ್ ಬಂದಿದ್ದೀನಿ, ಇವತ್ತೇ ಸಂಕಷ್ಟ ಆಗ್ಬಿಟ್ಟಿದೆ. ತಿನ್ನೇ ಹೌದು, ತಿನ್ನಲು ಉಪವಾಸ ಇರೋದು ಒಂಥರ ಸ್ಪೆಷಲ್ ಆಗಿರುತ್ತೆ, ಮಾಡ್ರನ್ ಇವತ್ತು ಅಲ್ವಾ? ಹೌದು, ಯಾವ್ದಾರ ಡಿಫ್ರೆಂಟ್ ಆಗಿ ಒಂಥರ ಮಾಡ್ಬೇಕಲ್ಲ. ಸೊ ಅವಾಗ ದೇವ್ರು ಇವ್ರೇನಪ್ಪ ಇವರು ಅಪ್ಡೇಟ್ ಆಗ್ತಿದ್ದಾರೆ, ಜನಗಳು ಬೇರೆ ಬೇರೆ ತರ ಸಂಕಷ್ಟಿ ಮಾಡ್ತಿದ್ದಾರೆ ಅಂತ ಅನ್ಕೊಂತಾರೆ. ಅಮ್ಮ ಇದು ಇವತ್ತು ಎಸ್ ಎಲ್ ಸಿ ರಿಸಲ್ಟ್ ಅಲ್ವಾ, ಮಕ್ಳಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಹೌದು, ಖಂಡಿತ 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 ಖಂಡಿತ. ಸೊ ನೀವು ಹೇಳಿದ್ದು ತುಂಬಾನೇ ತುಂಬಾ ಖುಷಿ ಆಯ್ತು. ಸೊ ನಮ್ಮ ವೀಕ್ಷಕರೆಲ್ಲ ನೋಡ್ತಾ ಇರ್ತಾರೆ, ಹಾಗೆ ಎಸ್ ಎಸ್ ಎಲ್ ಸಿ ಯಾರ್ದೇ ರಿಸಲ್ಟ್ ಇರುತ್ತೋ ಅವರೆಲ್ಲರೂ ಸಮೇತ ಒಂದ್ ಸ್ವಲ್ಪ ಟೆನ್ಷನ್ ಆಗಿರ್ತಾರೆ. ಹಾಗಾಗಿ ಕಾರ್ಯಕ್ರಮಗಳು ಅದು ಇದು ಅಂತ ಟಿವಿಲಿ ನೋಡ್ತಿರ್ತಾರೆ, ಯಾಕೆಂದ್ರೆ ಅಟ್ ಲೀಸ್ಟ್ ಟೆನ್ಷನ್ ಕಡಿಮೆ ಆಗುತ್ತೆ ಏನಾದರೂ ಕಾರ್ಯಕ್ರಮ ನೋಡ್ತಿದ್ರೆ ಅಂತ. ಸೊ ನಮ್ಮ ಕಾರ್ಯಕ್ರಮ ಕೂಡ ತುಂಬಾ ಜನ ನೋಡ್ತಿದ್ದಾರೆ. ಆವಾಗ್ಲೇ ಸೃಜನ್ ಅಂತ ಒಬ್ರು ಕಾಲ್ ಮಾಡಿದ್ರು.
ಸೊ ಅದೇ ರೀತಿ ತುಂಬಾ ಜನ ನೋಡ್ತಿರ್ತಾರೆ, ಅವ್ರಿಗೆ ಎಲ್ರಿಗೂ ಸಮೇತ ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಸಮೇತ ಹಾಗೆ ಸ್ಫೂರ್ತಿ ತುಂಬಿದೀರಾ, ಎಲ್ರಿಗೂ ಸಮೇತ ಇನ್ನೊಂದ್ಸಲ ಹೇಳಕ್ ಇಷ್ಟಪಡ್ತೀನಿ ನಾನು. ಹೌದು ನಿಜ, ಖಂಡಿತ ಅದೇ ಖುಷಿ. ಮತ್ತೆ ಬರೀಬೋದಲ್ವಾ, ಮತ್ತೆ ಈಗ ಏನಪ್ಪ ಒಂದ್ಸಲ ಆಯ್ತು ಅಂದ್ರೆ ನಮಗೆ ಇನ್ನೊಂದು ಅಟೆಂಪ್ಟ್ ಇಲ್ಲ ಅಂತನಕ್ಕಿಲ್ಲ, ಇಲ್ಲ ಮರಳಿ ಉತ್ತಮ ಮಾಡೋ ಅಂತಾರಲ್ಲ ಆತರ ಚಾನ್ಸ್ ಇದ್ದೇ ಇರುತ್ತೆ, ಮತ್ತೆ ಎಕ್ಸಾಮ್ ಬರೀಬೋದು, ಮತ್ತೆ ಇನ್ನು ಜಾಸ್ತಿ ಪರ್ಸೆಂಟೇಜ್ ಮಾಡ್ಬೋದು. ಹೌದು ಹೌದು ನಿಜ ನಿಜ. ಸರಿ, ಸೊ ತಿರುಪತಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರೆ ಮುಂದಿನ ತಿಂಗಳು, ಅದಕ್ಕಿಂತ ಮುಂಚೆ ಒಂದ್ಸಲ ಕರೆ ಮಾಡಿ ನಮ್ಮ ಹತ್ರ, ನಮ್ಮ ಕಡೆಯಿಂದ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಹ್ಯಾಪಿ ಜರ್ನಿ ಹೇಳ್ತೀವಿ, ಹಾಗೆ ಒಂದು ಲಾಡು ಎಕ್ಸ್ಟ್ರಾ ತಗೊಂಬರ್ರಿ ಅಂತ ಹೇಳ್ತೀವಿ. ಅವ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾರೆ. SSLC ಎಕ್ಸಾಮ್ ರಿಸಲ್ಟ್ ಇವತ್ತು ಬರುತ್ತೆ. ಕಾಲರ್ ಕೂಡ ಕರೆ ಮಾಡ್ತಿದ್ದಾರೆ, ಅವ್ರ ಹತ್ರ ಕೂಡ ಮಾತಾಡೋಣ ಸರಿನಾ? ಆಮೇಲೆ ವಿಷಯಗಳೆಂದು ಇದ್ದೇ ಇದೆ ನಿಮ್ಮ ಹತ್ರ ಹಂಚ್ಕೊಂಡೆ ಹಂಚ್ಕೊಂತೀನಿ. ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ಪ್ರತೀಕ್ಷಾ. ಪ್ರತೀಕ್ಷಾ ಅವರೇ, ಚೆನ್ನಾಗಿದ್ದೀರಾ? ಏನ್ ಮಾಡ್ತಾ ಇದ್ರಿ? ಏನ್ ಮಾಡ್ತಾ ಇದ್ರಿ ಅಂದ್ರೆ 8th ಸ್ಟ್ಯಾಂಡರ್ಡ್ ಆ? 7th ಪಾಸ್ ಆಗಿ 8th ಸ್ಟ್ಯಾಂಡರ್ಡ್. ಸ್ಕೂಲಿಗೆ ಹೋಗಿಲ್ವಾ ಇವತ್ತು? ಮಂಡೆಯಿಂದ ಸ್ಟಾರ್ಟ್. ನಿಮಗೋಸ್ಕರ ಮಂಡೆಯಿಂದ ಸ್ಟಾರ್ಟ್ ಅಥವಾ ನಿಮಗೆ ಮಂಡೆಯಿಂದ ಸ್ಟಾರ್ಟ್? ಸ್ಕೂಲ್ ಸ್ಟಾರ್ಟ್ ಆಗಿಲ್ವಾ? ಅವ್ರಲ್ಲಿ ಎಷ್ಟೊಂದ್ ಜನಕ್ಕೆಲ್ಲ ಮೊನ್ನೆ ಮಂಡೆಯಿಂದಾನೆ ಶುರು ಮಾಡಿದಾರಲ್ಲ. ಪ್ರತೀಕ್ಷಾ ಅವ್ರ ಅವರಿಗೆಲ್ಲ ಗೊತ್ತು ಅನ್ಸುತ್ತೆ ಈ ವಾರ ಸ್ವಲ್ಪ ಜಾಸ್ತಿ ಮಳೆ ಬರುತ್ತೆ ಅಂತ, ಹಾಗಾಗಿ ನಿಮಗೆ ಮಂಡೆಯಿಂದ ಬರಕ್ ಹೇಳಿದಾರಲ್ವಾ? ಹಾಗಂತ ಮಳೆ ಬರ್ತಿದೆ ಅಂತ ಮಳೆಲ್ಲ ಆಟ ಆಡಬಾರ್ದು. ಪಪ್ಪ ಮಮ್ಮಿ ಬಿಡಲ್ಲ. ಗುಡ್ ಗುಡ್. ಆಟ ಆಡಿದ್ರು ಸಮೇತ ಸ್ವಲ್ಪ ಆಟ ಆಡ್ಬೇಕು, ಬಂದ ಆಮೇಲೆ ಕರೆಕ್ಟ್ ಆಗಿ ತಲೆ ಎಲ್ಲ ನೀಟಾಗಿ ಒರ್ಸ್ಕೋಬೇಕು. ಏನ್ ತಿಂಡಿ ತಿನ್ರಿ? ಅವಲಕ್ಕಿ. ಇಷ್ಟನ ಅವಲಕ್ಕಿ ಅಂತಂದ್ರೆ? ಅವಲಕ್ಕಿ ನಿಮಗ್ ಬಿಟ್ಟು ಇನ್ಯಾರಿಗೆ ಇಷ್ಟ ಅಂತ ಹೇಳ್ರಿ ನೋಡೋಣ. ಯಾವ ದೇವ್ರಿಗೆ ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ ಗೊತ್ತಿಲ್ವಾ ನಿಮಗೆ? ಯಾವ ದೇವ್ರಿಗೆ ತುಂಬಾ ಇಷ್ಟ ಅಂತ ಅವಲಕ್ಕಿ? ಯಾವ ದೇವ್ರ ಕೈಯಲ್ಲಿ ಕೊಳಲಿರುತ್ತೆ? ಫ್ಲೂಟ್ ಅಂತಾರಲ್ಲ ಫ್ಲೂಟ್, ಕೊಳಲು. ಕೃಷ್ಣ. ಕೃಷ್ಣಂಗೆ ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ ಗೊತ್ತಾ? ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ. ಅಮ್ಮಂಗ್ ಕೇಳಿಬೇಕಾದ್ರೆ ಹೇಳ್ತಾರೆ, ಕೃಷ್ಣ ಜನ್ಮಾಷ್ಟಮಿ ಅಂತ ಮಾಡ್ತಾರಲ್ಲ ಅದಕ್ಕೋಸ್ಕರ ಅವರಿಗೆ ಅವಲಕ್ಕಿ ಅಂತ ಇಡ್ತಾರೆ ಗೊತ್ತಾ? ಕೇಳಿ ಹೇಳ್ತಾರೆ ಈ ತರ. ನೀವು ತಿಳ್ಕೊಂಡಿರ್ಬೇಕು ಕೆಲವೊಂದೆಲ್ಲ ಜನರಲ್ ನಾಲೆಡ್ಜ್ ಅಲ್ವಾ? ಪರವಾಗಿಲ್ಲ, ಕೈಯಲ್ಲಿ ಯಾರ ಕೈಯಲ್ಲಿ ಕೊಳಲಿರುತ್ತೆ ಅಂತ ಕೇಳಿದ ತಕ್ಷಣನೇ ಕೃಷ್ಣ ಅಂತ ಹೇಳಿದ್ರಿ. ಕೃಷ್ಣ ಇಷ್ಟನಾ? ಕೃಷ್ಣ ಇಷ್ಟನಾ? ಕೃಷ್ಣನ್ ತಲೆಯಲ್ಲಿ ನವಿಲು ಇರುತ್ತ? ನವಿಲು ಇಷ್ಟನಾ? ಎರಡು ಇಷ್ಟ. ಮಕ್ಕಳಿಗೆ ನವಿಲು ತುಂಬಾ ಇಷ್ಟ ಅಲ್ಲ, ಬುಕ್ಸ್ ಅಲ್ಲೆಲ್ಲ ಇಟ್ಕೊಂಡಿರ್ತಾರ. ನಿಮ್ ಮನೆ ಮುಂದೆ ನವಿಲು ಬರುತ್ತಾ? ಏ ಡೈಲಿ ಆಟ ಆಡ್ತೀರಾ ಹಂಗಾದ್ರೆ? ಮನೆ ಮೇಲೆ ಕುತ್ಕೊಂಡ್ಬಿಡುತ್ತಾ ಹಂಗೆ? ಅದ್ ಸಿಕ್ಬಿಟ್ರೆ ನೀವು ಇಟ್ಕೊಂಡ್ಬಿಡ್ತೀರಲ್ಲ ದೂರದಿಂದನೆ ನೋಡಿ ಖುಷಿ ಪಡ್ಲಿ ಅಂತ. ಇಲ್ಲ ಅಂದ್ರೆ ಪ್ರತೀಕ್ಷಾ ಅವರಿಗೆ ನವಿಲ್ ಅಂದ್ರೆ ಇಷ್ಟ, ನವಿಲ್ ಗರಿ ಅಂದ್ರೆ ಇಷ್ಟ. ನವಿಲಿಂದ ನವಿಲ್ ಗರಿ ಕಿತ್ಕೊಂಡ್ಬಿಟ್ರೆ ಅದಕ್ಕೆ ದೂರ ಇರತ್ತದು ಅಲ್ವಾ? ಯಾರಿಗಾದ್ರೆ ಶುಭಾಶಯ ಕೋರೋದಿತ್ತ ಪುಟ್ಟ ಇವತ್ತು? ಖಂಡಿತ ಖಂಡಿತ ಪ್ರಭು ಅವರೇ, ಇವತ್ತು SSLC ಎಕ್ಸಾಮ್ ರಿಸಲ್ಟ್ ಬರುತ್ತಲ್ವಾ? ಸೊ ಪ್ರತೀಕ್ಷಾ ಅವ್ರು ಹೇಳ್ತಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಅಂತ. ಸೊ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತೀರಿ. ರಿಸಲ್ಟ್ ಬಂದ ಕೂಡ್ಲೇನೆ ಪ್ರತೀಕ್ಷಾ ಅವ್ರಿಗೆ ಎಷ್ಟು ರಿಸಲ್ಟ್ ಬಂತು ಅಂತ ಹೇಳಿ ಅವ್ರು ತುಂಬ ಖುಷಿ ಆಗ್ತಾರೆ ಸರಿನಾ? ಓಕೆ ಪ್ರತೀಕ್ಷಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಮಾಡ್ತಾ ಇರ್ಬಿಟ್ಟ. ಎಲ್ಲೆಡೆ SSLC ಎಕ್ಸಾಮಿಗೋಸ್ಕರ ತುಂಬಾ ಜನ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಇಷ್ಟು ದಿನ ಕಾದಿದ್ದೆಲ್ಲ ಆಗೋಯ್ತು, ಇನ್ನೇನು ಬಂದೇ ಬಿಡುತ್ತೆ. 1 ಗಂಟೆ ಇನ್ನೇನು ದೂರ ಇಲ್ಲ ಕಣ್ರಿ, ಆಲ್ಮೋಸ್ಟ್ ಇವಾಗ 11 ಗಂಟೆ ಆಗೋಗಿದೆ. ಇನ್ನೊಂದು 2 ಗಂಟೆ ವೆಬ್ಸೈಟಲ್ಲೆಲ್ಲ ಬರುತ್ತೆ ರಿಸಲ್ಟ್ ಅಷ್ಟಿದೆ ಇಷ್ಟಿದೆ, ಯಾವ ಸ್ಕೂಲಿಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ, ಯಾವ ರಾಜ್ಯದಲ್ಲಿ ಯಾವ ಡಿಸ್ಟಿಕಲ್ಲಿ ಎಲ್ಲ ಸಮೇತ ಹೋಲ್ಸೇಲ್ ಆಗಿ ನಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ನ್ಯೂಸ್ ಪೂರ್ತಿ ಇವತ್ತು ಅದೇ ಇರುತ್ತೆ ಕಣ್ರಿ ಖಂಡಿತ. ಸೊ ಯಾವ್ಯಾವ ಸ್ಕೂಲ್ಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಮಾಡಿದ್ದಾರೆ, ಟಾಪರ್ ಯಾರು, ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಮಕ್ಕಳುಗಳೆಲ್ಲ ಪಾಸ್ ಆಗಿದ್ದಾರೆ ಅಂತ ತೋರಿಸ್ತಿರ್ತಾರೆ. ಅದೆಲ್ಲ ಇತ್ಕೊಳ್ಳಿ, ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ನಾವು ನಾವಾಗಿರ್ಬೇಕು, ನಾವು ಖುಷಿಯಾಗಿರ್ಬೇಕು. ಮನೆಯವರು ಸಮೇತ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತಾರೆ ಖಂಡಿತ. ಸೊ ಕೆಲವೊಬ್ಬರೆಲ್ಲ ಎಕ್ಸಾಮ್ಸ್ ಅಕಸ್ಮಾತ್ ಚೆನ್ನಾಗಿ ಆಗಿಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಚೆನ್ನಾಗಿ ಆಗಿದೆ ಅಂತಾನೆ ಹೇಳಿರ್ತಾರೆ. ಅದು ಖಂಡಿತ, ನಾವು ಸಮೇತ ಅದೇ ಮಾಡ್ತಿದ್ವಿ, ಎಲ್ಲರೂ ಸಮೇತ ಅದೇ ಮಾಡ್ತಾರೆ.
ಬಟ್ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳೋದು ಬೇಕಿಲ್ಲ. ಮನೇಲಿ ಯಾರೂ ಬೈಯಲ್ಲ, ಯಾರೂ ಹೊಡೆಯಲ್ಲ, ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಾನು ಹೇಳಿದೆ ಅಲ್ಲ, ರಿಸಲ್ಟ್ ಕಡಿಮೆ ಬಂತು ಅಂತನೂ ಸಮೇತನೂ ಬೇಜಾರಾಗೋದು ಬೇಕಾಗಿಲ್ಲ. ಜಾಸ್ತಿ ಬಂದರೆ, ಇನ್ನು ನಾವು ಅಂದ್ಕೊಂಡಿದ್ದಕ್ಕಷ್ಟು ಬಂದರೆ ಇನ್ನೂ ಖುಷಿನೇ, ಬಟ್ ಕಡಿಮೆ ಬಂದರೆ ಯಾವುದೇ ಕಾರಣಕ್ಕೂ ಸಮೇತನೂ ಬೇಜಾರಾಗಬಾರ್ದು. ಅಯ್ಯಪ್ಪ ಅಮ್ಮ ಬೈತಾರೆ, ಅಪ್ಪ ಬೈತಾರೆ, ನನ್ನ ಮನೇಲಿರಲ್ಲ, ಈ ಥರದ್ದೆಲ್ಲ ಯಾವುದೂ ಮಾಡಬೇಡ್ರಿ. ಖಂಡಿತ ಅವ್ರ ಜೊತೆಲೇ ಕೂತ್ಕೊಳ್ಳ್ರಿ, ಹೇಳ್ರಿ, ಮಾತಾಡ್ರಿ. ಮನೆಯಲ್ಲೂ ಕೂಡ ಪೇರೆಂಟ್ಸಿಗೂ ಸಮೇತ ಅದೇ ಹೇಳಕ್ಕೆ ಇಷ್ಟಪಡ್ತೀನಿ. ರಿಸಲ್ಟ್ ಬರೋಕ್ಕಿಂತ ಮುಂಚೆ ಅವ್ರ ಹತ್ರ ಒಂದು ಸ್ವಲ್ಪ ಪಕ್ಕದಲ್ಲೇ ಕೂರಿಸ್ಕೊಂಡು ಒಂದು ಸ್ವಲ್ಪ ಮಾತಾಡಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ರಿಸಲ್ಟ್ ಕಡಿಮೆ ಬಂದರೂ ಸಮೇತನೂ ಪರವಾಗಿಲ್ಲ, ಏನು ಯೋಚನೆ ಮಾಡಬೇಡ. ನೆಕ್ಸ್ಟ್ ಮತ್ತೆ ಎಕ್ಸಾಮ್ ಬರೀಬೋದು, ಅಲ್ಲಿಗೂ ನಿನಗೆ ಕಾನ್ಫಿಡೆನ್ಸ್ ಇತ್ತಪ್ಪ ಅಂದರೆ ರಿವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ, ರಿವ್ಯಾಲ್ಯೂಯೇಷನ್ ಪ್ರೊಸೆಸ್ ಎಲ್ಲ ಇರುತ್ತೆ. ಅದರಿಂದ ಮತ್ತೆ ಇನ್ನೊಂದ್ಸಲ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡಿ ಎಲ್ಲಾದರೂ ಅಪ್ಪಿತಪ್ಪಿ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ, ಕೌಂಟಿಂಗ್ ಅಂದರೆ ಇರುತ್ತಲ್ವಾ, ಎಷ್ಟೊಂದು ಜನ ಎಸ್ ಎಲ್ ಸಿ ಎಕ್ಸಾಮ್ ಬರ್ದಿರ್ತಾರೆ ಅಂದರೆ ಅವ್ರದ್ದು ಎಲ್ಲರದ್ದು ಸಮೇತ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿರಬೇಕು. ಎಲ್ಲೋ ಮೈನ್ಯೂಟಾಗಿ ಏನಾದರೂ ಮಿಸ್ ಆಗಿತ್ತಪ್ಪ ಅಂತಂದರೆ ಇನ್ನೊಂದ್ಸಲ ವ್ಯಾಲ್ಯೂಯೇಷನ್ ಮಾಡಿ ಅದೇನು ಬಂದಿದೆ ರಿಸಲ್ಟು ಅಂತ ಮತ್ತೆ ಅವರು ಇನ್ನೊಂದ್ಸಲ ರಿಸಲ್ಟ್ ಕೊಡ್ತಾರೆ. ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ ರಿವ್ಯಾಲ್ಯೂಯೇಷನ್ ಹಾಕ್ಬೋದು. ಬಟ್ ಇಲ್ಲಪ್ಪ ನಾನು ಚೆನ್ನಾಗಿ ಬರೆದಿದ್ದೆ, ಓಕೆ ಪರವಾಗಿಲ್ಲ, ಇನ್ನೊಂದ್ಸಲ ಬರೆಯೋಣ ಅಂತ ಇನ್ನೂ ಚೆನ್ನಾಗಿ ಓದ್ಕೊಂಡು ಬರೆಯೋಣ ಅಂತ ಇರುತ್ತೆ. ಪರ್ಸೆಂಟೇಜ್ ಜಾಸ್ತಿ ಬಂದರೆ ಯಾರಿಗಾದರೂ ಖುಷಿನೇ ಅಲ್ವಾ? ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ. ನನ್ನ ಕಡೆಯಿಂದ, ನನ್ನ ವಾಹಿನಿ ಕಡೆಯಿಂದ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಯಾರ್ಯಾರ್ದು ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರ್ತಾರೋ ಅವ್ರಿಗೆಲ್ರಿಗೂ ಸಮೇತ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಧೈರ್ಯ ತುಂಬಿದ್ದೀನಿ ಕಂಡ್ರೆ ನಿಮಗೆ ಬೇಜಾರೇ ಆಗಬೇಡ್ರಿ, ಬಿಂದಾಸಾಗಿರಿ. ಕಡಿಮೆ ಬಂದರೂ ಸಮೇತನೂ ಕಡಿಮೆ ಬಂದಿದೆ, ಹೌದು. ನೆಕ್ಸ್ಟ್ ಸಲ ಮತ್ತೆ ಎಕ್ಸಾಮ್ ಬರಿತೀನಿ, ಆವಾಗ ನೋಡ್ರಿ ಇನ್ನೂ ಜಾಸ್ತಿ ಪರ್ಸೆಂಟೇಜ್ ನಾನು ತೆಗಿತೀನಿ ಅಂತ ಹೇಳೋ ಧೈರ್ಯ ನಿಮಗೆ ಬೇಕೇ ಬೇಕು. ಕಡಿಮೆ ಬಂತು ಅಂತ ಅಳೋದಾಗಲಿ, ಸೊ ಅಪ್ಪ ಅಮ್ಮ ಮುಂದೆ ಕೂತ್ಕೊಂಡು ನನಗೆ ಬೇಜಾರಾಗ್ತಿದೆ, ಏನು ಮಾಡಲಿ, ನಾನು ಅಷ್ಟು ಬರುತ್ತೆ ಅಂದ್ಕೊಂಡಿದ್ದೆ, ಇಷ್ಟು ಬರುತ್ತೆ ಅಂದ್ಕೊಂಡಿದ್ದೆ, ಇಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿ ಕೂತ್ಕೊಳ್ಳೋದು, ಫ್ರೆಂಡ್ಸವರೆಲ್ಲ ಪಾರ್ಕಲ್ಲೋ ಸ್ಟೇಡಿಯಮಲ್ಲೋ ಕೂತ್ಕೊಂಡು ಅಳೋದು, ಇವೆಲ್ಲ ಏನೂ ಬೇಡ. ಸ್ಟ್ರಾಂಗ್ ಆಗಿರಿ ಅಷ್ಟೇ. ಎಲ್ಲರಿಗೂ ಗೊತ್ತೇ ಗೊತ್ತಿದೆ ಈಗಿನ ಕಾಲದಲ್ಲೆಲ್ಲ ಯಾವ ಥರ ಇದೆ ಅಂತ. ಎಜುಕೇಷನ್ ಸಿಸ್ಟಮು, ಗೌರ್ಮೆಂಟು ಎಲ್ಲ ಅಷ್ಟೇ ಸಪೋರ್ಟ್ ಮಾಡ್ತಾ ಇರ್ತಾರೆ. ಏನು ತಲೆ ಕೆಡಿಸ್ಕೊಳ್ಳಾರ್ದಂಗೆ ಬಿಂದಾಸಾಗಿ ಬಿಂದಾಸಾಗಿ ಇನ್ನೊಂದ್ಸಲ ಎಕ್ಸಾಮ್ ಬರೀರಿ, ಒಳ್ಳೆ ಪರ್ಸೆಂಟೇಜ್ ಮಾಡಿರಿ. ಆವಾಗ ಗರ್ವದಿಂದ ಮತ್ತೆ ಹೇಳ್ಕೊಬೋದು, ಆವಾಗ ಅಷ್ಟು ಬಂದಿತ್ತು, ಇವಾಗ ಇಷ್ಟು ಮಾಡಿದ್ದೀನಿ. ಏನೂ ಇಲ್ಲ, ಒಂದು ವರ್ಷನೂ ಸಮೇತ ನಿಮಗೆ ಟೈಮ್ ಬೇಕಾಗಲ್ಲ. 6 ಮಂತ್ಸಲ್ಲೇ ನಿಮಗೆ ಮತ್ತೆ ಇನ್ನೊಂದ್ಸಲ ಎಕ್ಸಾಮ್ ಎಲ್ಲ ಕಟ್ಟೋದ ಇರುತ್ತೆ. 1 ವರ್ಷ ಇದ್ರ ಸಮೇತನೂ ಓಕೆ, ನಿಮಗೆ ಇನ್ನೂ ಓದಕ್ಕೆ ಟೈಮ್ ಸಿಗ್ತಲ್ಲ, ಓದ್ಕೊಳ್ಳ್ರಿ ನೀಟಾಗಿ. ಸಪೋರ್ಟ್ ಇರುತ್ತೆ ನಿಮಗೆ, ಮತ್ತೆ ಟ್ಯೂಷನ್ ಹೋಗ್ಬೇಕಾ ಮತ್ತೆ ಟ್ಯೂಷನ್ ಹೋಗ್ಬೋದು. ನಿಮಗೆ ಎಲ್ಲ ಥರನೂ ಸಪೋರ್ಟ್ ಸಿಗುತ್ತೆ. ಸ್ಕೂಲಲ್ಲೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಸೀನಿಯರ್ಸ್ ಇದ್ರೆ ಸೀನಿಯರ್ಸು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಮೇಯ್ನ್ ಆಗಿ ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಅವರು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದಕ್ಕೂ ಸಮೇತನೂ ಕುಗ್ಗಬಾರ್ದು, ಖುಷಿ ಖುಷಿಯಾಗಿ ನಗ್ನಗ್ತಾ ಇರಬೇಕು. ಯಾವುದೇ ಥರ ಕಡಿಮೆ ಬಂದರೂ ಜಾಸ್ತಿ ಬಂದ್ರೂ ಪ್ರೀತಿಯಿಂದ ಸ್ವೀಕಾರ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ನಮಸ್ತೆ. ಡಿಸ್ಕನೆಕ್ಟ್ ಆಯಿತು, ಸೊ ಪರವಾಗಿಲ್ಲ. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಸ್ಟೂಡೆಂಟ್ಸಿಗೂ. ಇನ್ನೊಂದು ಕಾಲ್ ಬಂದಿದೆ, ಅವ್ರ ಹತ್ರ ಮಾತಾಡೋಣ, ಆಮೇಲೆ ನಿಮಗೋಸ್ಕರ ಒಂದು ಸಾಂಗ್ ಪ್ರಸಾರ ಮಾಡ್ತೀವಿ. ನಮಸ್ತೆ. ಹಲೋ ಸರ್, ಯಾರು ಮಾತಾಡ್ತಿರೋದು? ನಾವು, ನೀವು ಪಬ್ಲಿಕ್ ಮ್ಯೂಸಿಕ್ ಅಂತ ಏನೇಳಿ? ಪಬ್ಲಿಕ್ ಮ್ಯೂಸಿಕ್ ಅಂತ. ವಿ1 ಡಿ1 ವಿಕ್ಟ್ರಿ ಹೇಳಿ, ಚೆನ್ನಾಗಿದ್ದೀರಾ? ನಿಮ್ಮ ಹೆಸರು? ನೀವು? ಹಾ ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಶೃಂಗ ಅಂತ. ಏನು ಹೇಳಿ? ಶೃಂಗ ಅಂತ. ಶೃಂಗ ಅಂತ ಸರ್, ಡಿಫ್ರೆಂಟ್ ಆಗಿದೆ ನಿಮ್ಮ ಹೆಸರು. ಶೃಂಗ ಅರ್ಥ ಏನು ಹೇಳಿ ಸರ್? ಶೃಂಗ ಅಂದ್ರೆ ಸೂಪರ್ ಕಂಡ್ರಿ. ನಾನು ಆಕ್ಚುಲಿ ಫಸ್ಟ್ ಟೈಮ್ ಹೆಸರು ಕೇಳಿದ್ದು, ಕೇಳಿದ ಕೂಡಲೇ ಏನೋ ಒಂಥರ ಇಂಪ್ರೆಸ್ ಅನಿಸ್ತು ನನಗೆ. ಶೃಂಗ ಅವ್ರು ಏನ್ ಮಾಡ್ಕೊಂಡಿರೋದು? ಟೆಂತ್ ಎಕ್ಸಾಮ್ ಬರ್ದಿದ್ದೀರಾ, ಸೂಪರ್. ರಿಸಲ್ಟ್ಗೋಸ್ಕರ ವೇಟಿಂಗ್. ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆಯಲ್ಲಿ. ದಾವಣಗೆರೆ? ಬೆಂಗಳೂರಲ್ಲಿ ಇದ್ದೀರಾ? ಏ ಸೂಪರ್ ಕಣ್ರಿ, ಬೆಂಗಳೂರಲ್ಲಿ ಇದ್ಕೊಂಡು ನಮಗೆ ಕರೆ ಮಾಡಿದ್ದೀರಾ? ಹೆಂಗೆ ರಿಸಲ್ಟ್ಗೋಸ್ಕರ ಫುಲ್ ವೇಟಿಂಗ್ ವೇಟಿಂಗ್ ವೇಟಿಂಗ? ಹೌದು, ಈಗ ಒಬ್ರು ಕರೆ ಮಾಡಿದ್ರು. ಹೌದು, ಅವ್ರ ಹೌದಾ? ಓ ಸೂಪರ್ ಕಣ್ರಿ, ಇಬ್ರು ಜೊತೆಲ್ಲೇ ಮಾತಾಡ್ತಿದ್ರೆ. ಇಬ್ರಿಗೂ ಸಮೇತನು ಹಾಯ್. ಇಬ್ರು ಸಮೇತನು ಕಾನ್ಫಿಡೆಂಟ್ ಆಗಿರ್ರಿ, ಪರ್ಸೆಂಟೇಜ್ ಎಷ್ಟಾರು ಬರೀ ಖುಷಿ ಖುಷಿಯಾಗಿರ್ಲಿ, ಆಯ್ತಾ? ಶೃಂಗ ಅವರೇ, ನಾಳೆ ಕರೆ ಮಾಡಿ. ಹಿಂಗೆ 10:00 to 11:00 ನಾನು ಲೈವ್ ಬರ್ತೀನಿ. ಸೊ ಎಷ್ಟು ಪರ್ಸೆಂಟೇಜ್ ಬಂತು ಅಂತ ನಮ್ಮ ಹತ್ರ ಹಂಚ್ಕೋಬೇಕು ಖುಷಿ ಖುಷಿಯಿಂದ, ಸರಿನಾ? ಓಕೆ ಸರ್. ಓಕೆ, ಯಾರಿಗಾದರೂ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀರಾ? ಒಬ್ರಿಗೆ ಕೇಳ್ಕೋಬೇಕಾಗಿತ್ತು. ಹೇಳಿ. ಧನು ಅಂತ ಅವ್ರ ಹೆಸರು. ಓಕೆ. ಅವರಿಗೆ ಶುಭ ಕೋರಬೇಕಾಗಿತ್ತು, ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂತ. ಅವ್ರ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ, ಅವರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿದ್ದಾರೆ, ಚೆನ್ನಾಗಾಗಲಿ ಅಂತ. ಓಕೆ. ಹಾಂ, ಹೌದು.
ಧನು ಅವರೇ, ಸೊ ನೀವು ಸಮೇತ SSLC ಎಕ್ಸಾಮ್ ಬರ್ದಿದ್ದೀರಾ, ಇವಾಗ ರಿಸಲ್ಟ್ ಬರುತ್ತೆ 1 ಗಂಟೆಗೆ, ಸೊ ಹಾಗಾಗಿ ನಿಮಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಟ್ಟಿದ್ದಾರೆ ಶೃಂಗ ಅವರು. ನಾವು ಕೂಡ ಸಮೇತ ಚೆನ್ನಾಗಿ ಬರಲಿ ಅಂತ ಹಾರೈಸ್ತಾ ಇದ್ದೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಶೃಂಗ ಅವರೇ. ನಾಳೆ ಕರೆ, ನಾಳೆ ವೇಟ್ ಮಾಡ್ತಿರ್ತೀನಿ, ಕರೆ ಮಾಡಿ ಆಯ್ತಾ? ಓಕೆ ಸರ್. ಖುಷಿ ಆಗ್ತಿದೆ. ಸೊ ಇವತ್ತು ಆಕ್ಚುಲಿ SSLC ಎಕ್ಸಾಮ್ ಅಂತ, SSLC ರಿಸಲ್ಟ್ ಬರುತ್ತೆ ಅಂತ, ಎಕ್ಸಾಮ್ದು ರಿಸಲ್ಟ್ ಬರುತ್ತೆ ಅಂತಂದಾಗ SSLC ಎಕ್ಸಾಮ್ ಬರೆದಿರೋ ಹುಡುಗರೆ ನನಗೆ ಕಾಲ್ ಮಾಡಿ ಮಾತಾಡ್ತಿರ್ತಾರೆ ಅಂದರೆ ಎಷ್ಟೆಲ್ಲ ಖುಷಿ ಆಗುತ್ತೆ. ವೇಟ್ ಮಾಡ್ತಿದ್ದೀನಿ ಅಂತ ಹಾಗೆ ಎಷ್ಟೆಲ್ಲ ವಿಶೇಷ ಹೇಳ್ತಿದ್ದಾರೆ, ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದಾರೆ, ಖುಷಿ ಆಗ್ತಿದೆ. ಮತ್ತೆ ಇನ್ನೂ ಮಾತಾಡಿ ಆಯ್ತಾ? ಯಾರ್ಯಾರು SSLC ಎಕ್ಸಾಮ್ ಬಂದು ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅವರೆಲ್ಲ ಕರೆ ಮಾಡಿ ನಾನು ಕಾಯ್ತಾ ಇರ್ತೀನಿ. ನಮಸ್ತೆ. ಹಲೋ, ಯಾರು ಮಾತಾಡ್ತಿರೋದು? ದಾವಣಗೆರೆಯಿಂದ. ಯಾಕೆ ಎಲ್ಲರೂ ಯಾರು ಮಾತಾಡ್ತಿರೋದು ಅಂದ್ರೆ ದಾವಣಗೆರೆಯಿಂದ ಅಂತಾರಲ್ಲ, ನಿಮ್ ಹೆಸರು? ನಮ್ಮ ಹೆಸರು ರೇಖಾ ಅಂತ. ರೇಖಾ ಅವರೇ ದಾವಣಗೆರೆಯಿಂದ ಕರೆ ಮಾಡ್ತಿದ್ದೀರಾ? ರೇಖಾ ಅಲ್ಲ, ರೇಣುಕಾ. ರೇಣುಕಾ, ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ತೆಗೆದ್ಬಿಟ್ಟೆ, ನಾನು ಅದಕ್ಕೆ ರೇಖಾ ಅಂತ ಹೇಳ್ಬಿಟ್ಟೆ. ರೇಖಾ ಅಂತಲ್ಲ, ರೇಣು ಅಂತಾರೆ. ರೇಣು ಅಂತ ಅನ್ಬೇಕಾ ಸ್ವೀಟ್ ಆಗಿ? ರೇಣುಕಾ ಅಂತಾನೆ ಕರಿತೀನಿ. ಹೌದಾ? ರೇಣುಕಾ ಅವರೇ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಎಲ್ಲಿ ದಾವಣಗೆರೆಯಿಂದ ಎಲ್ಲಿ ಕರೆ ಮಾಡ್ತಿರೋದು? ಜಾಲಿನಗರ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿಲ್ಲ ನೀವು? ಟಿವಿ ವಾಲ್ಯೂಮ್ ಕಡಿಮೆ ಮಾಡಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ. ಕಡಿಮೆ ಮಾಡಿದ್ರಾ? ಖುಷಿ ಆಯ್ತು ನೀವು ಕಡಿಮೆ ಮಾಡಿದ್ದಕ್ಕೆ. ಒಂದೇ ಮಾತಿಗೆ ಕಡಿಮೆ ಮಾಡಿದ್ರಿ ರೇಣುಕಾ ಅವರೇ. ರೇಣುಕಾ ಅವ್ರ ಏನ್ ಮಾಡ್ಕೊಂಡಿರೋದು? ನನ್ನ ಫ್ರೆಂಡ್ಸ್ ಗೆಲ್ಲ ಹಾಯ್ ಅಂತ ಹೇಳಿ. ಖಂಡಿತ ಖಂಡಿತ. ನೀವು ಏನ್ ಮಾಡ್ಕೊಂಡಿರೋದು ಅಂತ ಹೇಳಲೇ ಇಲ್ಲ. ರೇಣುಕಾ ಅವ್ರ ಏನ್ ಮಾಡ್ಕೊಂಡಿರೋದು ನೀವು? ಹೌಸ್ ವೈಫ್ ಆಗಿದ್ದೀರಾ? ಮನೇಲಿ ಯಾರ್ಯಾರು ಇರೋದು? ಮನೇಲಿ ಯಾರ್ಯಾರು? ಮಕ್ಕಳು ಏನ್ ಓದ್ತಾ ಇದ್ದಾರೆ? ಸಿಕ್ಸ್ತ್, ಫಿಫ್ತ್, ಸೆಕೆಂಡ್ ಸ್ಟ್ಯಾಂಡರ್ಡ್. ಅವ್ರ ಹೆಸರು? ಸಿಂಚನಾ, ಸಂಜನಾ, ಕಿಶನ್. ಸಿಂಚನಾ, ಸಂಜನಾ, ಕಿಶನ್. ಅವ್ರಿಗೊಬ್ರಿಗೆ ಯಾಕೆ KL ಇಟ್ರಿ? ಅವ್ರಿಗೆ SL ಇಡ್ಬೇಕಿತ್ತು. ಇವ್ರದ್ದು ಹೆಸರು ಕೇಳಿಸ್ಲಿಲ್ಲ ಇಟ್ಟಿರೋದು ನನ್ನ ಪ್ರೀತಿಯಿಂದ. ಅವ್ ನಿಮ್ಮ ಹತ್ರ ಕೇಳಿಸಿ ಏನೋ ಒಂದ್ ಹೆಸರಲ್ಲಿ ಬಂತು. ನಮ್ಮ ದಡಮನ್ ಮಗಳ ಚಾಯ್ಸ್ ಅದು. ಹಂಗೆ ನಿಮ್ ಮನೇಲಿರೋ ಎಲ್ರಿಗೂ ಸಮೇತ ಹಾಯ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು? ನಿಮ್ ಮನೇಲಿ ಯಾರ್ಯಾರು ಇದಾರಲ್ಲ ಅವ್ರಿಗೆ ಎಲ್ರಿಗೂ ಸಮೇತ ಹಾಯ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇದಾರಾ? ಸ್ಕೂಲ್ ಸ್ಟಾರ್ಟ್ ಆಯ್ತಾ ಅವ್ರದ್ದು ಮಂಡೆಯಿಂದನಾ? ಸ್ಟಾರ್ಟ್ ಆಗಿದೆ. ಹೆಂಗ ಅನಿಸ್ತಾ ಇತ್ತು ನಿಮ್ಗೆ ಇಷ್ಟ ದಿನ ರಜಾ, 3 ದಿನ ಮಕ್ಳು ಹೆಂಗಿತ್ತು? ಬರೇ ಮನೆಯಲ್ಲೇ ನೋಡ್ಕೊಳ್ಳೋದಾಗ್ತಾ ಇತ್ತು. ಏನೋ ಬರೇ ಖಾಲಿ ಖಾಲಿ. ಬೇಜಾರ ಅನ್ಸುತ್ತೆ, ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇರ್ತೀವಿ. ಇವಾಗ ಹಂಗೇನಿಲ್ಲ, ಬರ್ತಾರೆ ಟೈಮ್ ಸರಿ ಬಂದು ಮಾತಾಡೋದು. ಎಲ್ಲ ಟ್ಯೂಷನ್ ಹೋಗ್ತಾರೆ. ಮತ್ತು ಟ್ಯೂಷನ್ ಹೋಗ್ತಾರಾ? ಖುಷಿ ಆಗುತ್ತೆ. ಚೆನ್ನಾಗೆ ಬಿಡಿ. ಆಕ್ಚುಲಿ ಸ್ಕೂಲ್ ಅಲ್ಲಿ ಕಲ್ತಕ್ಕಿಂತ ಒಂದ್ ಸ್ವಲ್ಪ ಡಿಫ್ರೆಂಟ್ ಮೆಥಡ್ ಎಲ್ಲ ಹೇಳ್ಕೊಡ್ತಾರೆ, ಬೇರೆ ಬೇರೆ ತರ ಕಲಿಯೋದು ಒಂದ್ ಸ್ವಲ್ಪ ಚೆನ್ನಾಗಿ. ಟ್ಯೂಷನ್ ಗೆಲ್ಲ ಹಾಕಿದೀರಾ ಅಂತಂದ್ರೆ ಅವರೆಲ್ಲ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ರಿಸಲ್ಟ್ ಬರ್ಲಿ ಅಂತ ನಾನು ಆಶಿಸ್ತೀನಿ. ಯಾರಿಗಾದ್ರೂ ಶುಭಾಶಯ ಕೋರೋದಿತ್ತೆ ಇವತ್ತು ರೇಣುಕಾ ಅವರೇ? ಏನಿಲ್ಲ, ಮುಂದಿನ ತಿಂಗಳ ಮಗಳ ಬರ್ತ್ಡೇ ಹೇಳಿ ಒಂದ್ಸಲ ವಿಶ್ ಮಾಡ್ತೀರಾ? ಹ್ಯಾಪಿ ಬರ್ತ್ಡೇ ಸಿಂಚನಾ. ಸಿಂಚನಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್. ಸೊ ರೇಣುಕಾ ಅವರೇ ನೀವು ಕರೆ ಮಾಡ್ಬೇಕಾಯ್ತಾ? ಅವತ್ತು ಯಾವತ್ ಬರ್ತ್ಡೇ ಇರುತ್ತಲ್ಲ ಅವತ್ತು ನೀವು ನಮಗೆ ಕರೆ ಮಾಡಿ ವಿಶಸ್ ಹೇಳ್ಬೇಕು ನೀವು, ಸರಿನಾ? ಸರಿ ಆಯ್ತು. ಓಕೆ ಸರಿ ರೇಣುಕಾ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾರೆ. ಸರಿ ಸರಿ. ಮನೆ ಒಂಥರ ಖಾಲಿ ಖಾಲಿ ಅನ್ಸೆ ಅನ್ಸುತ್ತಲ್ವಾ? ಸೊ ಸಡನ್ ಆಗಿ ಇಷ್ಟು ದಿನ ರಜಾ ಅಂತ, 1 ತಿಂಗಳು, 1.5 ತಿಂಗಳು, 2 ತಿಂಗಳು ಮನೇಲಿ ಮಕ್ಕಳು ಇರ್ತಾರೆ, ಸಡನ್ ಆಗಿ ಇವಾಗ ಶಾಲೆ ಓಪನ್ ಆಯ್ತು, ಎಲ್ಲ ಕಳ್ಸಿದೀವಿ ಅಂತಂದಾಗ ಸೊ ಬೇಜಾರಾಗ್ತಿರುತ್ತೆ. ಯಾಕಂದ್ರೆ ಎಷ್ಟೆಲ್ಲ ತಂಟೆ ತಕರಾರು ಮಾಡ್ತಾ ಇದ್ರು ಸಮೇತ ಮಕ್ಕಳು. ಮನೇಲಿ ಮಕ್ಕಳಿದ್ರೆ ಏನೋ ಒಂಥರ ಚಂದ ಅಂತಾರಲ್ಲ, ಹಾಗೆ ಬೇಜಾರಾಗ್ತಿರುತ್ತೆ. ಬಟ್ ಆದ್ರೂ ಹೋಗಿ ಸ್ಕೂಲಲ್ಲಿ ಏನೋ ಒಂದು ಕಲಿತಿದ್ದಾರೆ, ಏನೋ ಒಂದು ಮಾಡ್ತಿದ್ದಾರೆ ಅಂದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಎಲ್ಲ ವಿಶೇಷಗಳು, ಸುದ್ದಿಗಳೆಲ್ಲ ತುಂಬಾ ಇದೆ ಇರುತ್ತೆ. ಯಾಕಂದ್ರೆ ವರುಣ ಅಂತಂದ್ರೆ ಏನಾದ್ರೂ ಒಂದು ವಿಶೇಷ ಸುದ್ದಿ ಅಲ್ವಾ, ಏನಾದ್ರೂ ಒಂದು ತಗೊಂಡ್ಬರ್ತೀನಿ ನಿಮ್ಮ ಹತ್ರ ಹಂಚ್ಕೊಂತಿರ್ತೀನಿ. ಸೊ ಅಷ್ಟೆಲ್ಲ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಇಷ್ಟೆಲ್ಲ ಮಾತಾಡಿದೀನಿ, 1/2 ಗಂಟೆ ಕಾರ್ಯಕ್ರಮ ಆಗೋಗಿದೆ. ನಿಮ್ಗೆ ಒಂದು ಸಾಂಗ್ ಪ್ರಸಾರ ಮಾಡ್ಲಾರ್ದಂಗೆ ಇರ್ತೀವ? ಖಂಡಿತ. ನಿಮಗೋಸ್ಕರ ಒಂದು ಸಾಂಗ್ ಟ್ರ್ಯಾಕ್ ರೆಡಿ ಇದೆ, ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ನಮಸ್ತೆ ದಾವಣಗೆರೆ ವಿತ್ ವರುಣ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ವಾಗತ. ಸೊ ವಿಶೇಷ ಸಂಗತಿಗಳು, ವಿಶೇಷ ಸುದ್ದಿಗಳು ಇದಿಲ್ಲ ಅಂತಂದ್ರೆ ವರುಣ್ 10:00 ಬರೋದು ವೇಸ್ಟ್ ಅಂತ ಅನ್ಸುತ್ತಲ್ವಾ? ಖಂಡಿತ. ನಾನ್ ಬಂದೆ ಅಂದ್ರೆ ಏನಾದ್ರೂ ಇಟ್ಕೊಂಡು ಬಂದೇ ಬಂದಿರ್ತೀನಿ. ಇವತ್ತಿಂದ ಏನ್ ಸ್ಪೆಷಾಲಿಟಿ, ಏನು ಇವತ್ತ ನಿನ್ನೆ ಏನ್ ನಡೆದಿತ್ತು, ಏನಾದ್ರೂ ಒಂದ್ ಸ್ವಲ್ಪ ತಗೊಂಡು ಬಂದಿರ್ತೀನಿ, ನಿಮ್ಮ ಹತ್ರ ಮಾತಾಡ್ತಿರ್ತೇನೆ ಅಲ್ವಾ. ಹಾಗೆ ಇವತ್ತು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಡೇ ಅಂತ ಅಂತಾರೆ. ಅಕೌಂಟಿಂಗ್ ಅಂದ್ರೆ ಏನಪ್ಪಾ, ಇದು ಅಂತಾರಾಷ್ಟ್ರೀಯ ಲೆಕ್ಕಪತ್ರ
ಲೆಕ್ಕಪತ್ರ ಎಲ್ಲ ಬರೀತಾರಲ್ಲ, ಸೊ ಅದ್ರದ್ದು ದಿನಾಚರಣೆ ಅಂತಂದು ಹೇಳಕ್ ಇಷ್ಟಪಡ್ತಾರೆ. ಸೊ ಇದು ಯಾಕೆ ಆಚರಿಸ್ತಾರೆ, ಏನು ಎತ್ತ, ಯಾವಾಗ ಶುರು ಮಾಡಿದ್ರು? ಇದನ್ನ 1972 ಕ್ಯಾಲಿಫೋರ್ನಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ರು. ಯಾಕೆ ಸ್ಟಾರ್ಟ್ ಮಾಡಿದ್ರು? ಯಾವುದೇ ಆಗಲಿ ಒಂದು ಹುದ್ದೆ ಅಂದರೆ ಹುದ್ದೆ, ಸೊ ಅವ್ರೊಂದು ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ಒಂದು ದಿನ ಅಂತ ಡೆಡಿಕೇಟ್ ಮಾಡಿ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾರೆ. ಸೊ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಾ, ಸೊ ಹೇಳ್ತಾರಲ್ಲ ಮದರ್ಸ್ ಡೇ ಅಂತಲೂ, ನಮಗೆ ದಿನಪೂರ್ತಿ ವರ್ಷ ಪೂರ್ತಿ ನಮಗೆ ಮದರ್ಸ್ ಡೇ ಇದ್ರು ಕೂಡ ಅವತ್ತೊಂದು ದಿನ ಸ್ಪೆಸಿಫಿಕ್ ಆಗಿ ಮಾಡ್ತಾರಲ್ಲ, ಅದೇ ರೀತಿ. ಸೊ ಎಲ್ಲ ಪ್ರೊಫೆಷನ್ಗೂ ಸಮೇತನೂ ಒಂದೊಂದು ದಿನ ಅಂತಂದೇಳಿ ಡೆಡಿಕೇಟ್ ಮಾಡಿಕೊಂಡು ಅವರಿಗೆ ಅಂತಲೇ ಸ್ಪೆಷಲ್ ಡೇಗೆ ಮೀಸಲಿಡ್ತಾರೆ. ಅದೇ ರೀತಿ ಇವತ್ತು ಲೆಕ್ಕಪತ್ರ ಎಲ್ಲ ಬರೀತಾರಲ್ಲ ಅಕೌಂಟ್ಸು, ಸೊ ಅವ್ರದ್ದು ದಿನ ಇವತ್ತು. ಯಾಕಪ್ಪ ಲೆಕ್ಕಪತ್ರ ಎಷ್ಟೆಲ್ಲ ಇಂಪಾರ್ಟೆಂಟ್ ನಿಮಗೆ ಗೊತ್ತಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಮೇತನು ಎಲ್ಲ ಉಲ್ಟಾ ಸೀದಾಗತ್ತೆ. ಅದಕ್ಕೆ ಸಣ್ಣದಾಗಿರ್ಬೋದು ಕೆಲಸ, ದೊಡ್ಡ ಕೆಲಸ ಆಗಿರ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಾಗಿರ್ಬೋದು, ಸಣ್ಣ ಇಂಡಸ್ಟ್ರಿಗಳಾಗಿರ್ಬೋದು, ಎಲ್ಲದಕ್ಕೂ ಎಲ್ಲ ಕಡೆಗೂ ಸಮೇತನು ಅಕೌಂಟೆಂಟ್ ಬೇಕೇ ಬೇಕು. ಒಂದು ಸಮೇತ ಸ್ವಲ್ಪ ಮಿಸ್ ಆದ್ರೂ ಪ್ರಾಬ್ಲಮ್ಮೆ. ಈವನ್ ಎಂಪ್ಲಾಯೀಸು ಇರ್ತಾರಪ್ಪ ಅಂದರೆ ಟ್ಯಾಕ್ಸ್ ಫೈಲಿಂಗು ಅದು ಇದೆಲ್ಲ ಮಾಡ್ತಾರಲ್ಲ, ಅದಕ್ಕೂ ಸಮೇತನು ಅಕೌಂಟೆಂಟ್ಸ್ ಎಲ್ಲ ಬೇಕೇ ಬೇಕು. ಅದಕ್ಕೋಸ್ಕರ ಇವತ್ತು ಮೀಸಲಾಗಿಟ್ಟಿರ್ತಾರೆ. ನಿಮಗೆ ಯಾರ್ಯಾರು ಗೊತ್ತಿರ್ತಾರಲ್ಲ ಅಕೌಂಟೆಂಟ್ ಮಾಡ್ತಿರೋರು, ಹಾಗಾಗಿ ಅಕೌಂಟೆಂಟ್ ಮಾಡಬೇಕು ಅಂದರೆ ಅವರು ಅಕೌಂಟೆನ್ಸಿಲ್ಲೇ ಎಜುಕೇಷನ್ ಮಾಡಿಕೊಂಡು ಅದ್ರ ರಿಲೇಟೆಡೇ ಮಾಡ್ಕೊಂಡು ಇರ್ತಾರಲ್ಲ, ಅವ್ರಿಗಷ್ಟೇ ಅಲ್ಲ ಬೇರೆ ಎಜುಕೇಷನ್ ರಿಲೇಟೆಡ್ ಬ್ಯಾಕ್ಗ್ರೌಂಡಿಂದ ಬಂದು ಕೂಡ ಅಕೌಂಟೆಂಟಾಗಿ ಮಾಡ್ತಿರ್ತಾರಲ್ಲ, ಅವ್ರಿಗೂ ಸಮೇತ ಇವತ್ತು ಥ್ಯಾಂಕ್ಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದ್ರ ಬಗ್ಗೆ ಏನು ಅಕೌಂಟೆಂಟ್ ರಿಲೇಟೆಡ್, ಅದ್ರ ಬಗ್ಗೆ ಬೆನಿಫಿಟ್ಸ್ ಆಗಲಿ, ಅದಕ್ಕೆ ಏನು ಓದ್ಕೋಬೇಕು, ನಾವೇನೇನು ಕೆಲಸ ಮಾಡ್ತಿರ್ತೀವಿ, ಅದ್ರ ಬಗ್ಗೆ ಎಲ್ಲಾದರೂ ಇವತ್ತು ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಹೇಳ್ತೀವಿ. ಈಗ ಯಾರ್ಯಾರು ಗೊತ್ತಿದಾರೋ ಅಕೌಂಟೆಂಟ್ ಆಗಿ ಲೆಕ್ಕಪತ್ರ ಯಾರ್ಯಾರು ಬರೀತಾರಲ್ಲ ಅವರಿಗೆ ನಿಮಗೆಲ್ಲ ಗೊತ್ತಿರ್ತಾರೆ. ಯಾರಾದರೂ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದೇ ಇರ್ತಾರೆ, ಅವ್ರಿಗೆಲ್ರಿಗೂ ವಾಟ್ಸಪ್ಪಲ್ಲಿ ಒಂದು ವಿಷಯ ಇಲ್ಲ ಫೋನ್ ಮಾಡಿ ಒಂದು ವಿಷಯ ಹೇಳಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾರೆ. ಅವ್ರಿಗೂ ಏನೋ ಒಂಥರ ಹೌದಾ ಇವತ್ತು ಲೆಕ್ಕಪತ್ರ ಎಲ್ಲ ಬರೀತಾರಲ್ಲ ಅಕೌಂಟೆಂಟ್ ಅವ್ರ ದಿನಾನ ಅಂತಂದು ಹೇಳಿ ಅವರು ಒಂಥರ ಖುಷಿ ಪಡ್ತಾರೆ. ಸೊ ಯಾರ್ಯಾರು ಇದ್ದಾರೆ ಮಾಡಿ, ನಿಮಗೂ ಒಂಥರ ಖುಷಿ, ಅವರಿಗೂ ಒಂಥರ ಖುಷಿ. ಕಾಲ್ ರೆಡಿ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ನಮಸ್ತೆ. ಹಲೋ, ಯಾರು ಮಾತಾಡ್ತಿರೋದು? ನಾನು ಮನೋಜ್. ಮನು ಅವರೇ, ಚೆನ್ನಾಗಿದ್ದೀರಾ? ನೀವು? ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆ ಇಲ್ಲಿ ಕುರ್ತಿ. ಹೌದಾ, ಏನ್ ಮಾಡ್ಕೊಂಡಿರೋದು ಸರ್? SSLC ಮುಗಿಸಿ. ಏಯ್ ಖುಷಿ ಕಂಡ್ರೆ ಸೂಪರ್, ಈ ಕಾನ್ಫಿಡೆನ್ಸ್ ಬೇಕು ನನಗೆ. ಸೊ ಏನ್ ಮಾಡ್ಕೊಂಡಿದೀರಾ ಅಂದ್ರೆ SSLC ಮುಗಿಸಿದೀನಿ, ಫಸ್ಟ್ PO ಅಂತಂದ್ರಲ್ಲ, ಇವತ್ತು ರಿಸಲ್ಟ್ ಅಲ್ವಾ? ಈ ತರ ಕಾನ್ಫಿಡೆನ್ಸ್ ಇರಬೇಕು. ಇನ್ನು ರಿಸಲ್ಟ್ ಬಂದಿಲ್ಲ, ಅವಾಗ್ಲೇನೆ ಫಸ್ಟ್ PO ಅಂತ ಹೇಳಿದ್ರಲ್ಲ, ಆ ಕಾನ್ಫಿಡೆನ್ಸ್ ಲೆವೆಲ್ ಎಲ್ರಿಗೂ ಸಮೇತ ಬರ್ಬೇಕು. ಹೆಂಗೆ ಕಾಯ್ತಾ ಇದ್ದೀರಾ ರಿಸಲ್ಟ್ಗೋಸ್ಕರ? ಎಷ್ಟು ಬರ್ಬೋದು ರಿಸಲ್ಟ್? 90 above. ಏ ಸೂಪರ್ ಕಂಟ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ SSLC ಆದ್ಮೇಲೆ? ಹಾಗಾದ್ರೆ ಸೈನ್ಸ್ ತಗೋಬೇಕು ಅನ್ಕೊಂಡಿದ್ದೀರಾ? ಹೆಂಗೆ ಸೈನ್ಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಅಥವಾ ಬಯಾಲಜಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತಾನ? ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್ ತುಂಬಾ ಇಷ್ಟ. ಸೊ ಸಾಫ್ಟ್ವೇರ್ ಸೈಡ್ ಹೋಗ್ಬೇಕು ಅಂತಿದ್ದೀರಾ? ಮನೆಯಲ್ಲೂ ಎಲ್ಲ ಫುಲ್ ಸಪೋರ್ಟಿವಾ? ಯಾವ ಸ್ಕೂಲಲ್ಲಿ ಓದದ್ ನೀವು? ಹೌದಾ, ಹೆಂಗಿದೆ ಸ್ಟ್ರೆಂತ್ ಸ್ಕೂಲಲ್ಲಿ? ಎಷ್ಟು ಜನ SSLC ಎಕ್ಸಾಮ್ ಬರ್ದಿರೋ ನಿಮ್ಮ ಫ್ರೆಂಡ್ಸ್ ಎಲ್ಲ? 71 members. ಎಲ್ರದ್ದು ಎಲ್ಲ ಎಕ್ಸಾಮ್ ಚೆನ್ನಾಗಿದೆಯಾ ಅಂತ? ಹೆಂಗೆ ನೀವೆಲ್ಲ ಸ್ಕೂಲಲ್ಲೇ ಹೋಗಿ ರಿಸಲ್ಟ್ ನೋಡ್ಕೊಂಡು ಬರ್ತೀರಾ ಅಥವಾ ಆನ್ಲೈನ್ ಅಲ್ಲಿ ನೋಡ್ತೀರಾ? ಇವತ್ತು ಆನ್ಲೈನ್ ನೋಡ್ತೀವಿ. ಸ್ಕೂಲಲ್ಲಿ ಯಾವತ್ತು ಹಾಕ್ತಾರೆ? ನಾವೆಲ್ಲ ಫ್ರೆಂಡ್ಸ್ ಹೋಗ್ತೀವಿ. ಫ್ರೆಂಡ್ಸ್ ಎಲ್ಲ ಹೋಗ್ತೀರಾ? ಯಾವತ್ತು ಗೊತ್ತಿಲ್ಲ. ಗೊತ್ತಿಲ್ಲ, ಅವ್ರ ಸ್ಕೂಲಿಂದ ಯಾವಾಗ ಹಾಕ್ತೀವಿ ಅಂತ ಹೇಳ್ತಾರೋ ಅವಾಗ ನೋಡ್ಕೊಂಡು ಬರ್ತೀರಾ? ರಿಸಲ್ಟ್ ಎಲ್ಲ ಗೊತ್ತಿದ್ರು ಸಮೇತ ಒಂದ್ಸಲ ಹೋಗಿ ಫ್ರೆಂಡ್ಸ್ ಎಲ್ಲ ಸಿಕ್ಕು ನೋಡ್ಕೊಂಡು ಬರ್ತೀವಿ ಅಂದ್ರೆ ಏನಂತಾರ ಖುಷಿ ಅಲ್ಲ? ಮತ್ತೆ ಯಾರಿಗಾದ್ರೂ ಶುಭಾಶಯ ಕೋರೋದಿತ್ತ ಇವತ್ತು? ನಮ್ಮ ಫ್ರೆಂಡ್ಸಿಗೆ. ಎಲ್ರಿಗೂ ಸಮೇತ ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀರಾ? ಸೊ ಮತ್ತೊಮ್ಮೆ ಯಾರ್ಯಾರು SSLC ಎಕ್ಸಾಮ್ ಎಲ್ಲ ಬರೆದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರು ಅವ್ರಿಗೆಲ್ರಿಗೂ ಸಮೇತ ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಕಾನ್ಫಿಡೆಂಟ್ ಆಗಿರಿ, ನಾಳೆ ಕರೆ ಮಾಡ್ಬೇಕು ಆಯ್ತಾ? ಎಷ್ಟು ಬಂತು ಅಂತ ಪರ್ಸೆಂಟೇಜ್ ಹೇಳ್ಬೇಕು. ಸರಿ ಮನು ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಮಾಡ್ತಾ ಇರಿ. ಇನ್ನೊಂದು ಕಾಲರ್ ರೆಡಿ ಇದ್ದಾರೆ. ನಾನು ಏನೋ ಹೇಳೋಣ ಅಂತ ಬರ್ತಿದ್ದೆ ಖಂಡಿತ. ಸೊ ಕಾಲರ್ಸಿಗಂತೂ ಬೇಜಾರು ಮಾಡಲೇ ಬರ್ದಲ್ಲ ಖಂಡಿತ. ಸೊ ನಂದು ಏನಾದರೂ ವಿಶೇಷ ಇದ್ರು ಸಮೇತ ಆಮೇಲೆ ಹೇಳ್ಕೋಬೋದು, ಇಲ್ಲ ನಾಳೆನೂ ಹೇಳ್ಬೋದು. ಫಸ್ಟ್ ಕಾಲರ್ಸ್ ಹೋ, ಕಾಲರ್ಸ್ ಹತ್ರ ಮಾತಾಡೋಣ. ನಮಸ್ತೆ. ಹಲೋ, ನಮಸ್ತೆ ಸರ್. ಯಾರು ಮಾತಾಡ್ತಿರೋದು? ಭಾಗ್ಯ ಅಂತ, ಚನ್ಗಿರಿ. ಭಾಗ್ಯ ಚನ್ಗಿರಿ, ಏನ್ ಮಾಡ್ಕೊಂಡಿರೋದು? ಹೌಸ್ ವೈಫ್. ನಾನು ನಿಜವಾಗ್ಲೂ ಭಾಗ್ಯ ಅಂತಿದಂಗೆ ಎಷ್ಟನೇ ಕ್ಲಾಸ್ ಪುಟ್ಟ ಅಂತ ಕೇಳ್ಬೇಕು ಅನ್ಕೊಂಡೆ. ನಿಮ್ ವಾಯ್ಸ್ ಹಂಗೆ ಇತ್ತು ನಿಜವಾಗ್ಲೂ, ಕ್ಯೂಟ್ ಆಗಿ. ನಾನಿನ್ನು ಇವಾಗ 6th class ಇಲ್ಲ 7th class ಅನ್ಕೊಂಡೆ. ಇಲ್ಲ ಸರ್, ನಮ್ಮ ಮದ್ವೆ ಆಗಿ 10 ವರ್ಷ ಆಯ್ತು. ಅಬ್ಬೋ, ನಾನಿನ್ನು
ಕೇಳ್ತಾ ಇದ್ದೆ ಸರಿ ಓಕೆ ಏನೋ ಸಣ್ಣವರು ಅಂತ ಅನ್ಕೊಂಡೆ. ಈಗ ಎಷ್ಟು ಮದ್ವೆ ಆಗಿ ಒಂದ್ ವರ್ಷ ಆಯ್ತಾ, ಆರ್ ತಿಂಗಳ ಆಯ್ತಾ ಅಂತ ಕೇಳ್ತಿದ್ದೀನಿ. ಇವಾಗಲೇ 10 ವರ್ಷ ಆಯ್ತು ಅಂತ ಹೇಳ್ತಾ ಇದೀರಾ? ಇಲ್ಲ ಸರ್, ಮೊನ್ನೆ ಆನಿವರ್ಸರಿ ಆಯ್ತು, 13ನೇ ತಾರೀಕು. ಬಿಲೇಟೆಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಸರ್, ಕಾಲ್ ಮಾಡಿದೆ, ಕಾಲ್ ಕನೆಕ್ಟ್ ಸಿಗ್ಲಿಲ್ಲ. ಹೌದ್ರಾ? ಇಲ್ಲ, ಅವತ್ತು ತುಂಬಾ ಜನ ಕರೆ ಮಾಡ್ತಿದ್ರು ಹಾಗಾಗಿ ಸಿಕ್ಕಿಲ್ಲ ಅಂತ ಅನ್ಕೊಂತೀನಿ. ಆದ್ರೆ ಇವತ್ ಮಾಡಿದೀರಾ, ನನಗೆ ನನ್ ಕಡೆಯಿಂದ ಬಿಲೇಟೆಡ್ ವಿಶಸ್. ಥ್ಯಾಂಕ್ ಯು ಸರ್, ಮೊನ್ನೆ ಬರ್ಡೇ ಆಯ್ತು. ಬರ್ಡೇ ಡಬಲ್ ಧಮಾಕ. ಅವತ್ತು ಕಾಲ್ ಮಾಡಿದೆ, ಕಾಲ್ ಕನೆಕ್ಟ್ ಆಗ್ಲಿಲ್ಲ. ಅಯ್ಯೋ, ಹೋಲ್ಸೇಲ್ ಆಗಿ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ನಿನ್ನೆ ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆನಿವರ್ಸರಿ ಆಯ್ತು, ಸೊ ವಿಶ್ ಮಾಡ್ಬೇಕಿತ್ತು. ಎಲ್ಲ ಒಂದೇ ಸಲ ಒಂದ್ ತಿಂಗಳಲ್ಲಿ ಎಲ್ಲಾರು ಸೇರ್ಕೊಂಡ್ಬಿಟ್ರೆ ಎಲ್ಲ ಪಾರ್ಟಿನೂ ಮುಗಿಸ್ಬಿಡ್ಬೋದು ಹಂಗಾದ್ರೆ. ಹೌದು ಸರ್, ಎಲ್ಲ ಒಂದೇ ಸಲ. ಒಂದ್ಸಲ ನೀವೇ ವಿಶ್ ಮಾಡ್ತೀರಾ ಅಪ್ಪಾಜಿ ಅಮ್ಮಂಗೆ? ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಪ್ಪ ಅಮ್ಮ. ಅವ್ರ ಅಪ್ಪಾಜಿ ಅಮ್ಮಂದು ವೆಡ್ಡಿಂಗ್ ಆನಿವರ್ಸರಿ ಅಂತ ವಿವಾಹ ವಾರ್ಷಿಕೋತ್ಸವಿಸ್ಕೊಂಡಿದ್ದಾರೆ. ನನ್ನ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಯಾವಾಗ್ಲೂ ಖುಷಿ ಖುಷಿಯಾಗಿ ನಗ್ತಾ ಇರಿ. ಸೊ ಭಾಗ್ಯ ಉತ್ಸವ ಮೊನ್ನೆ ಆಯ್ತಂತೆ, ಹಾಗೆ ಹುಟ್ಟುಹಬ್ಬ ಕೂಡ ಇತ್ತಂತೆ. ಖುಷಿಯಾಗಿ ನುಲಾಗಿ ನಗ್ನಗ್ತಾ ಬಾಳ್ಲಿ ಅಂತ ಆಶಯಿಸ್ತೇನೆ. ನಮ್ಮ ಅಮ್ಮಂಗೆ ಹ್ಯಾಪಿ ಬರ್ಡೇ ಹೇಳ್ಬೇಕಿತ್ತು. ಅವ್ರ ದೇವತ್ತದ ಅಲ್ಲ, ನಾನು ಹುಟ್ಟಿದ ದಿನ ನಮ್ಮ ಅಮ್ಮ, ನನ್ಗೆ ಹುಟ್ಟಿದ ದಿನ ಅಮ್ಮಂಗೆ ಮರು ಜನ್ಮ ಅಲ್ವಾ, ಅದಕ್ಕೆ. ಏಯ್, ಸೂಪರ್ ಸೂಪರ್ ಸೂಪರ್, ಎಂತ ಅಂದ್ರೆ ಎಂತ ಮಾತು ಹೇಳಿದ್ರಿ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸೊ ಮತ್ತೊಮ್ಮೆ ವಿವಾಹ ವಾರ್ಷಿಕೋತ್ಸವ ಅಂತ ಹೇಳಿದ್ದೆ, ಭಾಗ್ಯ ಅವ್ರು ಹುಟ್ಟಿದ ದಿನನೇ, ಅವ್ರ ಅಮ್ಮಂಗೆ ಮರು ಜನ್ಮ. ಸೊ ಎಷ್ಟೊಂದು ಜನಕ್ಕೆಲ್ಲ ಇದೆಲ್ಲ ಗೊತ್ತಿರುತ್ತೆ, ಹೇಳ್ತಾನೆ ಇರ್ತಾರೆ, ಅದನ್ನ ನೆನೆಸ್ಕೊಂಡು ಮತ್ತೆ ಹೇಳಿದ್ರಲ್ಲ, ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಅಮ್ಮಂಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ಸರ್, ಥ್ಯಾಂಕ್ ಯು ಸರ್. ನೀ ಅಲ್ಲ, ನಿಮ್ಮ ಮನೆ ಎಲ್ಲಿ ಬರುತ್ತೆ ಅಂತ ಹೇಳಿ ಇನ್ನೊಂದ್ಸಲ. ಚನ್ನಗಿರಿ ಸರ್. ಚನ್ನಗಿರಿಲಿ ಎಲ್ಲಿ ಬರುತ್ತೆ? ಚನ್ನಗಿರಿಯಿಂದ ಔಟ್ ಆಫ್ ಸೈಡ್ ಹಳ್ಳಿ ನಮ್ದು. ಹೇಳ್ತಾ ಇಲ್ಲ ಯಾಕೆ ಅಂತ ಗೊತ್ತಾಯ್ತು. ಮೇಲೆ ಮೂರ್ನಾಲ್ಕು ಪಾರ್ಟಿ ಸಿಗ್ತವೆ ಅಂದ್ರೆ ಒಟ್ಟಿಗೆ ಬಂದ್ಬಿಡ್ತಾರೆ ವರುಣ್ ಅವರು. ಹೇಳದ್ ಬೇಡ, ಬರೀ ಚನ್ನಗಿರಿ ಅಂತ ಹೇಳೋಣ ಅಂತ ತಪ್ಸ್ಕೊಂತೀರಾ? ಇಲ್ಲ, ಹಾಗೇನಿಲ್ಲ ಸರ್, ಆಲ್ಮೋಸ್ಟ್ ಅಲ್ಲ ಎಲ್ಲ ನಮ್ದು. ಮೇಲೆ ನನ್ ಮಗಂದು ಮೇ 21ಕ್ಕೆ ಬರ್ತಡೆ ಇದೆ. ಓಹೋ, ಸೂಪರ್. ಆಕ್ಚುಲಿ ನಮ್ಮ ಅಮ್ಮಂದು ಕೂಡ ಹಂಗೆ, ಮೊನ್ನೆ ಮೇ 13ಕ್ಕೆ ಆನಿವರ್ಸರಿ, 13ಕ್ಕೆ ಬರ್ಡೇ, 31ಕ್ಕೆ ಆನಿವರ್ಸರಿ. ಎಲ್ಲ ಓಲ್ ಅಂಡ್ ಸೋಲ್ ಹಂಗಾದ್ರೆ. ಇವಾಗ ನಿಮ್ಮನೆಲ್ಲೆಲ್ಲ ಮೇ ಮೇ ಮೇ, ನಮ್ಮನೆಲ್ಲ ಸಮೇತ ಮೇ ಮೇ ಇದೆ. ನಮ್ ತಂಗಿಗೆ ಪಾಪು ಕೂಡ ಆಯ್ತು ಮೇ 8ನೇ ತಾರೀಕು. ಯಪ್ಪಡೆ, ಹಂಗಾದ್ರೆ ಮುಗಿತ. ಮೇ ಅಲ್ಲೆಲ್ಲ ಬಂದ್ ಇತ್ಕೊಂಡ್ಬಿಟ್ರೆ ಎಲ್ರಿಗೂ ಒಂದೇ ಸಲ ವಿಷ ಟಾಕ್ 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 ಅಂತ ಹೇಳ್ತಿರ್ಬೋದು. ಹೌದು ಸರ್, ಮೇ 1ನೇ ದಿನ ನಮ್ದೆಲ್ಲ ಆಲ್ಮೋಸ್ಟ್ ಆಲ್. ಲವ್ಲಿ ಲವ್ಲಿ, ನಿಜವಾಗ್ಲು ಕಣ್ರಿ ಭಾಗ್ಯ ಅವರೇ. ಅವತ್ತು ನಿಮ್ದು ಹುಟ್ಟುಹಬ್ಬ ಇದ್ದಾಗ, ವಿವಾಹ ವಾರ್ಷಿಕೋತ್ಸವ ಇದ್ದಾಗ ನಾನು ಅಕಸ್ಮಾತ್ ಶುಭ ಕೋರಿದ್ದೆ, ನೀವು ನೆನ್ಪಿಟ್ಕೊಂಡಿರ್ತಿದ್ರಲ್ಲ ಗೊತ್ತಿಲ್ಲ. ಇವತ್ ಕರೆ ಮಾಡಿದಾಗ ನಾನು ಹೋಲ್ಸೇಲ್ ಆಗಿ ಎಲ್ಲ ವಿಶ್ ಮಾಡ್ತಿದ್ನಲ್ಲ, ಖಂಡಿತ ನೆನ್ಪಿಟ್ಕೊಂಡಿರ್ತೀರಲ್ವಾ? ಹೌದು ಸರ್. ಇವತ್ತೆ ಹೌದು, ಮಕ್ಳು ಅಂತ ಹೇಳಿದ್ರಲ್ಲ, ಮಕ್ಳು ಏನ್ ಓದ್ತಾ ಇದಾರೆ? ಇಲ್ಲ ಸರ್, ನೋ ಮೋರ್. ಹೌದಾ, ಸರಿ. ಇವತ್ತು SSLC ರಿಸಲ್ಟ್ ಅಲ್ವಾ ಇವತ್ತು? ಹೌದು ಸರ್. ಮಕ್ಳಿಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಲೈಫ್ ಅಂತ ಹೇಳ್ತೀನಿ ಸರ್. ಹಾಗೆ ಇನ್ನೊಂದ್ ಎರಡ್ ಲೈನ್ಸ್ ಏನಾದ್ರು? SSLC ಅನ್ನೋದ್ ಬೇಸ್ಮೆಂಟ್ ಇದ್ದಂಗೆ. ಹೌದು, ನಾವ್ ಕಟ್ಟಡ ನಿರ್ಮಿಸ್ಬೇಕಾದ್ರೆ ಬೇಸ್ಮೆಂಟ್ ನಾವ್ ಎಷ್ಟು ಗಟ್ಟಿಯಾಗಿ ಆಗ್ತೀವೋ, ತಳಪಾಯ ಎಷ್ಟು ಗಟ್ಟಿ ಇರುತ್ತೋ ಅಷ್ಟೇ ಗಟ್ಟಿಯಾಗಿರುತ್ತೆ ವಿದ್ಯಾ ಬಿಲ್ಡಿಂಗ್ ಕೂಡ. ಹಂಗಾಗಿ SSLC ನ ಫಸ್ಟ್ ನಾವ್ ಕರೆಕ್ಟ್ ಆಗಿ ಬೇಸ್ಮೆಂಟ್ ನಾವ್ ಕರೆಕ್ಟ್ ಆಗಿ ಹಾಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ. ಹಂಗಾದ್ರೆ ಫ್ಯೂಚರ್ ಲೈಫ್ ಚೆನ್ನಾಗಿರತ್ತೆ. ಹೌದು, ನಿಜ ನಿಜ ಭಾಗ್ಯ ಅವರೇ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಖಂಡಿತ ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ನೋಡ್ತಿದಾರಲ್ಲ, ಅವಾಗ್ಲಿಂದ ಕರೆ ಮಾಡ್ತಾನೆ ಇದಾರೆ, ಅವರೆಲ್ಲ ಕೇಳಿಸ್ಕೊಂಡಿರ್ತಾರೆ, ತುಂಬಾನೇ ತುಂಬಾ ಖುಷಿಯಾಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ ಸರ್, ನಾವು ನಿನ್ನೆ ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ ಇದು ಚಾನಲ್ ಪೋಸ್ಟ್ಪೋನ್ ಆಗಿರೋದು. ನಾನು ನಿನ್ನೆ ಕಾಲ್ ಮಾಡಿದ್ದೆ, ಆಫೀಸ್ ಅವ್ರು ಎತ್ತಿದ್ರು. ಹೌದು, ನಿನ್ನೆ ತುಂಬಾ ಮಳೆ ಬಡಿಸ್ಬಿಟ್ರಲ್ವಾ ನೀವು? ಹೌದು ಸರ್, ನಿನ್ನೆ ಕಾಲ್ ಮಾಡಿದೆ, ಅವ್ರು ಎತ್ತಿ ಹಂಗಂದ್ರು. ನಿಜ, ಇವತ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇವತ್ ಕರೆ ಮಾಡಿದ್ರಿ, ನಾನೆಲ್ಲ ಶುಭ ಕೊಡ್ತೀನಿ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತದೆ. ಮೇಡೇ ಇವತ್ತು ಆಕ್ಚುಲಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಭಾಗ್ಯ ಅವರೇ ಹೀಗೆ ಕರೆ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ನನ್ನ ಲೈಫ್ ಅಲ್ಲೇ ಇಷ್ಟೊಂದು ವಿಶ್ ಯಾರಿಗೂ ಸಮೇತ ಮಾಡಿಲ್ಲ ಅಂತ ಅನ್ಸುತ್ತೆ. ಭಾಗ್ಯ ಅವ್ರು ಕರೆ ಮಾಡಿದ್ರು, 10 ವರ್ಷ ಮದ್ವೆ ಆಗಿದೆ ಅಂತ, ಮದ್ವೆ ಆಗಿ 10 ವರ್ಷ ಆಯ್ತು ಅಂತ ಹೇಳಿದ್ರು. ಸೊ ಆನಿವರ್ಸರಿ ಇತ್ತಂತೆ, ವಿವಾಹ ವಾರ್ಷಿಕೋತ್ಸವ ಹೇಳಿದ್ರು, ಹಾಗೆ ಹುಟ್ಟುಹಬ್ಬ ಇತ್ತು ಅಂತ ಹೇಳಿದ್ರು. ಹೋಲ್ಸೆಲ್ ಆಗಿ ಎಲ್ಲ ಬಂದೋಯ್ತು, ಆಮೇಲೆ ಸಿಸ್ಟರ್ದು ಪಾಪು ಕೂಡ ಹಾಗೆ ಆಗಿದೆ ಅಂತ ಹೇಳಿದ್ರು. ಎಲ್ಲ ಮೇ ಮೇ ಮೇ, ಏನೋ ಒಂಥರ ಖುಷಿ ಆಗತ್ತಲ್ವಾ. ಹಾಗೆ ನಮ್ಮನೆಯಲ್ಲೂ ಕೂಡ ಮೇ ಬಂತಂದ್ರೆ ಏನೋ ಒಂಥರ ಖುಷಿ, ಯಾಕೆಂದ್ರೆ ನಮ್ಮ ಅಮ್ಮಂದು ಮೇ 13ಕ್ಕೆ ಬರ್ಡೇ, ಹಾಗೆ 31ಕ್ಕೆ ಆನಿವರ್ಸರಿ ಇರುತ್ತೆ. ನಾವು ಮೇ ಬಂದಾಗ ಕಾಯ್ತಾನೆ ಇರ್ತೀವಿ, ಓ ಬಂತು ಎಲ್ಲ ಹಿಂಗೆ. 13, 31 ಒಂಥರ ಮಿರರ್ ಅಲ್ವಾ, 13 ಉಲ್ಟಾ ಮಾಡಿದ್ರೆ 31. ಸೊ ಆ ಥರ ಏನೋ ಚೆನ್ನಾಗಿರುತ್ತೆ, ಅವರು ಒಂಥರ ಯಾವಾಗಲೂ ಖುಷಿ ಪಡ್ತಾ ಇರ್ತಾರೆ. ಕೇಳ್ದವರು ಸಮೇತನೂ ಎಷ್ಟು ಚೆನ್ನಾಗಿದೆಯಲ್ಲಪ್ಪ ಅಂತ ಹೇಳ್ತಿರ್ತಾರೆ.
ಸೊ ಮತ್ತೊಮ್ಮೆ ಭಾಗ್ಯ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಎಲ್ಲ ಹೇಳಕ್ ಇಷ್ಟಪಡ್ತೀನಿ. ಸೊ ಮತ್ತೆ ಇವಾಗ ಮಾತಾಡಿದ್ರೆ ಎಷ್ಟೊಂದು ಜನ ಸಾಯಂಕಾಲ ಎಲ್ಲ ಕಾಯ್ತಿರ್ತಾರೆ, ತುಂಬಾ ಜನ ಗೊತ್ತಿಲ್ಲ, ಯಾಕಂದ್ರೆ ಅನಿಸಿಕೆ ಮುಖಾಂತರ ನಾವು ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಶಿಫ್ಟ್ ಆಗಿದ್ದೀವಿ 10:00 to 11:00. ಸೊ ಸಾಯಂಕಾಲ ಮತ್ತೆ ಪ್ರಸಾರ ಆಗುತ್ತೆ, ನೀವು ಇನ್ನೇನು ವೇಟ್ ಮಾಡೋದು ಬೇಕಾಗೇ ಇಲ್ಲ. ಸೊ ಮತ್ತೆ ನೀವು ಸಾಯಂಕಾಲ 6:00 ಹಾಕೊಂಡ್ರು ಕೂಡ ನಾನು ಸಾಯಂಕಾಲ 6:00 to 7:00 ಬರ್ತಾ ಇರ್ತೀನಿ. ಇವತ್ತೇನು ಬೆಳಿಗ್ಗೆ ಕಾರ್ಯಕ್ರಮ ನಡೆದಿರುತ್ತಲ್ಲ, ಸೊ ಇವತ್ತು ಬೆಳಗಿನ ಕಾರ್ಯಕ್ರಮನ ಸಾಯಂಕಾಲ ಮತ್ತೆ ನಾವು ಮರುಪ್ರಸಾರ ಮಾಡ್ತೀವಿ. ಸೊ ನೋಡಿ ಖುಷಿ ಆಗ್ತೀರಾ. ಸೊ ಯಾರ್ಯಾರು ನೋಡಿರಲ್ಲ ಅವರು ಸಾಯಂಕಾಲ ನೋಡಿದವರು, ಓಕೆ ಬೆಳಿಗ್ಗೆ ಪ್ರಸಾರ ಆಗ್ತಿದೆ ಅಂತ, ಖಂಡಿತ ನೀವು ಹೀಗೆ ಬೆಳಿಗ್ಗೆನು ಕರೆ ಮಾಡಿ ನೀವು ನನ್ನ ಜೊತೆ ಮಾತಾಡ್ತಿದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಏನೆಲ್ಲ ಹೇಳಿದ್ರು ಸಮೇತ ಮತ್ತೆ ಮತ್ತೆ ಸುತ್ತ ಅಲ್ಲಿಗೆ ಬರ್ತಾರಲ್ಲಪ್ಪ ಅಂತ ನಿಮಗೆ ಅನಿಸ್ಬೋದು. ಇವತ್ತು SSLC ರಿಸಲ್ಟ್ ಇದೆ. ಸೊ ಎಲ್ರಿಗೂ ಸಮೇತ ಒಂದು ಮಾತ್ರ ಹೇಳಕ್ ಇಷ್ಟಪಡ್ತೀನಿ, ಸೊ ಎಷ್ಟೇ ಬರಲಿ ಬಿಂದಾಸ್ ಆಗಿರ್ರಿ, ಕೂಲ್ ಆಗಿ ತಗೊಳ್ರಿ, ಏನೇ ಬಂದು ಸಮೇತ ಸ್ವೀಕಾರ ಮಾಡ್ರಿ. ಸೊ ಬೇಸ್ಮೆಂಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದೆಲ್ಲ ಭಾಗ್ಯ ಅವ್ರು ಹೇಳಿದ್ರಲ್ವಾ. ಸೊ ನಾನು ಕೂಡ ಅದೇ ಹೇಳೋದು, ಎಲ್ಲರೂ ಸಮೇತ ಅದೇ ಹೇಳ್ತಿರ್ತಾರೆ, ಸ್ಕೂಲಲ್ಲಿ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಎಲ್ಲರೂ ಹೇಳ್ತಾರೆ. ಸೊ ಏನು ಹೇಳ್ತಾರೆ ನೋಡಿ, ನೀವು ಇದು SSLC ಅಕಸ್ಮಾತ್ ಎಕ್ಸಾಮ್ ಬರೆದ್ರ ಅಂದ್ರೆ ನಿಮಗೊಂಥರ ತುಂಬ ಒಳ್ಳೇದು, SSLC ಏನೋ ಎಕ್ಸಾಮ್ ಬರೆದ್ರಪ್ಪ ಅಂದ್ರೆ ನೀವು ಏನೋ ಒಂದು ಮೈಲ್ ಸ್ಟೋನ್ ಅಚೀವ್ ಮಾಡ್ತಾರ ಅಂತ ಹೇಳ್ತಾರೆ. ಯಾಕೆಂದ್ರೆ SSLC ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಾವು PUC ಹೋಗ್ಬೇಕೋ, ಏನ್ ಮಾಡ್ಬೇಕೋ, ಕಾಮರ್ಸಿಗೆ ಹೋಗ್ಬೇಕೋ, ಈ ತರ ಎಲ್ಲ ಡೈವರ್ಷನ್ ಎಲ್ಲ ನಮಗೆ SSLC ಇಂದ ಸ್ಟಾರ್ಟ್ ಆಗೋದು. SSLC ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಕೆಲವೊಬ್ರು ಕರೆಂಟ್ ಇದೆ ನೋಡಕ್ಕಾಯ್ತು ಕಾರ್ಯಕ್ರಮ ನೋಡಕ್ಕಾಗ್ಲಿಲ್ಲ, ಬೆಳಗ್ಗೆ ಇಲ್ಲಾದ್ರೂ ಸಮೇತ ಸಾಯಂಕಾಲ ನೋಡ್ತೀವಿ ಅಂತ ಹೇಳ್ತಾರೆ. ಇವಾಗ ನಿನ್ನೆ ಮಳೆ ಬಂದಿದ್ದು ನೋಡಿದ್ರೆ ಕರೆಂಟ್ ಯಾವಾಗ ಹೋಗುತ್ತೆ ಯಾವಾಗ ಇರಲ್ಲ ಅಂತಾನೆ ಗೊತ್ತಾಗಲ್ಲ. ಆದ್ರೂ ಸಮೇತ ಕಾರ್ಯಕ್ರಮ ನೋಡ್ಬೇಕು ಅಂತ ಅನಿಸ್ತಿರುತ್ತೆ. ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಮ್ಮ ವಾಹಿನಿ ಏನೋ ಒಂಥರ ಡಿಫ್ರೆಂಟ್ ಅಲ್ವಾ. ದೇವನಗರಿ ಆಡ್ಸ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಾವು ಏನೇನು ಕಾರ್ಯಕ್ರಮ ನಡೆಸ್ಕೊಡ್ತೀವಲ್ಲ, ಈ ಕಾರ್ಯಕ್ರಮ ಎಲ್ಲ ನಿಮಗೆ ಅದರೊಳಗೆ ಸಿಗುತ್ತೆ. ನಮ್ಮ ಕಾರ್ಯಕ್ರಮ ಸ್ಪೆಷಲ್ ಆಗಿ ನಮಸ್ತೆ ದಾವಣಗೆರೆ ನೋಡಬೇಕು ಅಂತಂದ್ರೆ, ಸೊ ಓಪನ್ ಮಾಡಿದಾಗ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ನಮಸ್ತೆ ದಾವಣಗೆರೆ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಎಲ್ಲಾದು ವಿಡಿಯೋಸ್ ಏನೇನು ಇರುತ್ತಲ್ಲ ಎಲ್ಲ ದಿನದ ಸಮೇತ ಅಪ್ಲೋಡ್ ಮಾಡ್ತಿರ್ತೀವಿ, ನೀವೆಲ್ಲ ನೋಡ್ಬೋದು, ಖುಷಿ ಆಗ್ತೀರಾ. ಏ, ನಾನು ಮಾತಾಡಿದ್ದು ಸಮೇತ ಬಂದಿದೆ, ಯಾರಿಗಾದ್ರೂ ಶುಭಾಶಯ ಕೋರಿದ್ರು ಸಮೇತ ಬಂದಿದೆ, ಹಾಗೆ ನಾನು ಶುಭಾಶಯ ಕೋರಿದ್ದೆ ನನ್ನ ಫ್ರೆಂಡ್ ನೋಡಿಲ್ಲ ಕಾರ್ಯಕ್ರಮ ಬೇಜಾರಾದ, ಬೇಕಾಗೇ ಇಲ್ಲ, ಅವ್ರಿಗೆ ಈ ಲಿಂಕನ್ನ ನೀವು ಫಾರ್ವರ್ಡ್ ಮಾಡಿದ್ರೆ ಅವ್ರು ಕೇಳಿ ಎಷ್ಟು ಖುಷಿ ಆಗ್ತಾರೆ ಅಂದರೆ, ಏ TVಲಿ ಪ್ರಸಾರ ಆಯಿತು, ವರುಣ್ ಅವ್ರ ಕಡೆಯಿಂದ ವಿಶ್ ಮಾಡಿಸಿದ್ರು, ನಾನು ಕೂಡ ವಿಶ್ ಮಾಡಿದೆ, ಎಷ್ಟು ಖುಷಿ ಆಯಿತು ಅಂತ ಅವರಿಗೂ ಒಂಥರ ಫೀಲಿಂಗ್ ಇರುತ್ತೆ. ಸೊ ಇದೆಲ್ಲ ಅಕಸ್ಮಾತ್ ನಿಮಗೆ ವಿಡಿಯೋ ನಾನು ಅಪ್ಲೋಡ್ ಮಾಡಿರೋದು ಗೊತ್ತಾಗಲ್ಲ ಅಂತ ಅನ್ಸುತ್ತಲ್ವಾ, ಸಬ್ಸ್ಕ್ರೈಬ್ ಮಾಡಬೇಕಲ್ವಾ. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಖಂಡಿತ ಹೋಮ್ ಸ್ಕ್ರೀನಲ್ಲೇ ಬರುತ್ತೆ, ಬಂದ್ಬಿಡುತ್ತಾ ಇಲ್ಲ, ನಿಮಗೆ ಹೇಳ್ಕೊಡ್ಬೇಕೇನ್ರಿ ಯೂಟ್ಯೂಬ್ ಬಗ್ಗೆ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕ ನೋಟಿಫಿಕೇಶನ್ ಬೆಲ್ ಇರುತ್ತಲ್ಲ, ಸೊ ಅದನ್ನು ಒತ್ತಿದ್ರೆ ನಿಮಗೆ ಹೋಮ್ ಸ್ಕ್ರೀನಲ್ಲೆಲ್ಲ ಬರ್ತಿರುತ್ತೆ. ಸೊ ಯಾವ್ಯಾವ ವೀಡಿಯೋಸು ಯಾವಾಗ ನಾವು ಟಕ್ಕನಂಗೆ ಇವಾಗ ಅಪ್ಲೋಡ್ ಮಾಡಿದ್ರೆ ನಿಮಗೆ 5 seconds ನಿಮಗೆ ಹೋಮ್ ಸ್ಕ್ರೀನಲ್ಲಿ ಫಸ್ಟು ಅಥವಾ ಸೆಕೆಂಡು ಕಾಣ್ತಾ ಇರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಸೊ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲನ್ನು ವಾಹಿನಿನ ಯಾವಾಗಲೂ ಸಮೇತ ಮೇನ್ ಆಗಿ ನಮ್ಮ ನಮಸ್ತೆ ದಾವಣಗೆರೆ ಕಾರ್ಯಕ್ರಮನ ಕೂಡ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮ ಮುಗಿಸೋ ಸಮಯ 11:00 ಆಗೋಯ್ತಲ್ವಾ, ಸೊ ಬೇಜಾರಾಗೋದು ಬೇಕಾಗೇ ಇಲ್ಲ, ಮತ್ತೆ ನಾಳೆ 10:00 ನಿಮ್ಮ ಮುಂದೆ ಬರ್ತೀನಿ, ಮಾತಾಡ್ತಿರ್ತೀನಿ. ಸೊ ಯಾರ್ಯಾರ್ದು ಹುಟ್ಟುಹಬ್ಬ ಇದೆಯೋ, ವಿವಾಹ ವಾರ್ಷಿಕೋತ್ಸವ ಇದೆಯೋ ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿರಿ, ನಾಳೆ ಬರ್ತೀನಿ, ಎಲ್ಲರಿಗೂ ಸಮೇತ ವಿಶ್ ಮಾಡೋಣ. ಮತ್ತೊಮ್ಮೆ SSLC ಎಕ್ಸಾಮ್ಸ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಸ್ಟೂಡೆಂಟ್ಸಿಗೂ. ಇವತ್ತು ಯಾರ್ಯಾರು ಕರೆ ಮಾಡಿದಾರಲ್ಲ, ಖಂಡಿತ ನಾನು ನಾಳೆ ಕೂಡ ವೇಟ್ ಮಾಡ್ತಿರ್ತೀನಿ. ನೀವೆಲ್ಲ ಕರೆ ಮಾಡಿ, ಸರ್ ನಂದು ಇಷ್ಟು ಪರ್ಸೆಂಟೇಜ್ ಬಂತು, ಅಷ್ಟು ಪರ್ಸೆಂಟೇಜ್ ಬಂತು, ತುಂಬ ಖುಷಿ ಆಯಿತು, ಪೇರೆಂಟ್ಸರೆಲ್ಲ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಎಲ್ಲ ಹೇಳಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ನೀವು ನಿಮ್ಮ ಫೋಟೋ ಜೊತೆಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತಂದು ಹೇಳಿ ನೀವು ಕಳಿಸಿದ್ರೆ ಬೆಳಿಗ್ಗೆ 2:00 to 2:30 ಒಳಗಡೆ, ಓ ಸಾರಿ ಮಧ್ಯಾಹ್ನ 2:00 ಆಗೋದಿಲ್ಲಲ್ಲ, ನಮ್ಮ ಕಾರ್ಯಕ್ರಮ ಇವಾಗ ಸಾಯಂಕಾಲ ಅಲ್ಲ ಬೆಳಿಗ್ಗೆ 3 ಬರ್ತಿರೋದು, ಇವತ್ತು ಸಾಯಂಕಾಲದ ಒಳಗಡೆ ನೀವು ಫೋಟೋ ಮತ್ತು ಪರ್ಸೆಂಟೇಜ್ ಕಳಿಸಿದ್ರೆ ಆದಷ್ಟು ನಾಳೆ ನಾನು ಬಂದಾಗ ಇನ್ನಾದರೂ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲ ಅಂದರೆ ಎಕ್ಸಾಂಪಲ್ ಆಕಾಶ್ ಅಂದ್ಕೊಳ್ಳಿ, ಆಕಾಶ್ ಅವ್ರು 85% ಏನಾರು ಅಕಸ್ಮಾತ್ ಊರ ಹೆಸರು ಇದ್ರು ಊರ ಹೆಸರು ಓಕೆ, ನಾನು ಹೇಳ್ತೀನಿ ಆಕಾಶ್ ಅವರು 85% ತೊಗೊಂಡಿದ್ದಾರೆ. ಎಕ್ಸಾಂಪಲ್ ಚನ್ನಗಿರಿನೇ ಅನ್ಕೋಣ, ಆಕಾಶ್ ಅವರು ಚನ್ನಗಿರಿಲಿ ಇದ್ದಾರೆ, ಅವ್ರಿಗೆ 85% ಬಂದಿದೆ. ಸೊ ನಮ್ಮ ಕಡೆಯಿಂದ ನಮ್ಮ ವಾಹಿನಿ ಕಡೆಯಿಂದ ಕಂಗ್ರಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಎಲ್ಲ ಹೇಳ್ತೀನಿ. ಸೊ ಸ್ಟೂಡೆಂಟ್ಸ್ ಇನ್ನೇನು ಮತ್ತೆ ವೇಟ್ ಮಾಡೋದು ಬೇಡ ಬೇಡ, 1 hour ರಿಸಲ್ಟ್ ಬರ್ತಲ್ಲ ನಿಮಗೆ ರಿಸಲ್ಟ್ ಗೊತ್ತಾಗ್ತಿದ್ದಂಗೆ ನಿಮ್ದೊಂದು ಫೋಟೋ ಹಾಗೆ ನಿಮ್ದೊಂದು ಪರ್ಸೆಂಟೇಜ್ ಕಳಿಸಿದೆ. ಸೊ ಖಂಡಿತ ನಾಳೆ ನನ್ನ ಕಡೆಯಿಂದ ನಿಮಗೊಂದು ವಿಶ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತಲ್ಲ 11:00. ಸೊ ನಾಳೆ ನಮ್ಮ ನಿಮ್ಮ ಭೇಟಿ, ನಾಳೆ ಬೆಳಿಗ್ಗೆ 10:00 ಫೋಟೋ ಮತ್ತು ಪರ್ಸೆಂಟೇಜ್ ಕಳ್ಸೋದನ್ನ ಮರಿಬೇಡಿ. ಧನ್ಯವಾದಗಳು.